ನಮಸ್ಕಾರ ತಮಗೆಲ್ಲರಿಗೂ. ಈ ದಿನ ನೀನಾಸಂ ತಿರುಗಾಟದ ಬಗ್ಗೆ ನಾನೇನು ತಮಗೆ ಹೇಳಬೇಕಾಗಿಲ್ಲ. ನೀನಾಸಂ ಕರ್ನಾಟಕದ ಒಂದು ಹೆಸರಾಂತ ರೆಪರ್ಟ್ರಿ. ಆ ನೀನಾಸಂ ತಿರುಗಾಟದ ಪ್ರಾಯೋಜನೆಯನ್ನು ನನಗೆ ಅಂದರೆ ಕದಂಬಾರಂಗ ವೇದಿಕೆಗೆ ಕೆ ವಿ ಸುಬ್ಬಣ್ಣವರು ಕೊಟ್ಟಿರೋದು ನನಗೆ ಬಹಳ ಸಂತೋಷ ಆಯಿತು. ಆ ಕರ್ತವ್ಯವನ್ನು ನಾನು ಇವತ್ತು ಮಾಡ್ತಾ ತಮ್ಮ ಮುಂದೆ ಮೊದಲನೇ ಕಂತಾಗಿ ಗಿರೀಶ್ ಕಾರ್ನಾಡರ ಅಗ್ನಿ ಮತ್ತು ಮಳೆ ನಾಟಕವನ್ನು ಈಗ ಪ್ರದರ್ಶನ ಕೊಡ್ತಾ ಇದ್ದೀನಿ. ನೀನಾಸಂ ತಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಉತ್ಪೂರ್ವಕವಾಗಿ ಸ್ವಾಗತ ಮಾಡಿ. ಆದಿಯಲ್ಲಿ ಪ್ರಜಾಪತಿ ಬ್ರಹ್ಮನು
ನಾಲ್ಕು ವೇದಗಳನ್ನು ಸಂಗ್ರಹಿಸಿ ನಾಟ್ಯ ಎಂಬ ಪಂಚಮ ವೇದವನ್ನು ಸೃಷ್ಟಿಸಿ ಅದನ್ನು ದೇವಾಧಿದೇವನಾದ ಇಂದ್ರನಿಗೆ ಒಪ್ಪಿಸಿದನು. ಆದರೆ ದೇವತೆಗಳಿಗೆ ಅಣಕ ಸಾಧ್ಯವಿಲ್ಲವಾದ್ದರಿಂದ ಇದು ಮಾನವನಿಗೆ ಮಾತ್ರ ಸಾಧ್ಯವಾದ ಕಲೆ ಎಂದು ಮನಗಂಡು ದೇವೇಂದ್ರನು ಆ ನಾಟ್ಯವೇದವನ್ನು ದೇವಲೋಕದಿಂದ ಭೂಲೋಕಕ್ಕೆ ತಂದು ಅದನ್ನು ಭರತಮುನಿಗೆ ಒಪ್ಪಿಸಿದನು. ಇದು ಕೊಲ್ಲವರಿಗೆ ವಿಧಿತವಾದ ವಿಷಯವೇ. ಅಂದಾಗ ಇಂದ್ರಾದಿ ದೇವತೆಗಳು ಸಂತುಷ್ಟರಾಗಿ ಹತ್ತು ವರ್ಷಗಳಿಂದಲೂ ನಮ್ಮ ನಾಡನ್ನು ಸುಡುತ್ತಿರುವ ಈ ಅನಾವೃಷ್ಟಿಯನ್ನು ಕೊನೆಗಾಣಿಸಬೇಕಾದರೆ ಈ ಮಹಾಯಜ್ಞದ ಜೊತೆಗೆ ಒಂದು ಚಕ್ಷುಯಜ್ಞವಾಗುವುದು ವಿಹಿತವಲ್ಲವೇ? ಆಹುತಿಗಾಗಿ ದೇವತೆಗಳು ಹಸಿದಿರುವಂತೆ ನಾಟ್ಯಕ್ಕಾಗಿ ಅವರ ಕಣ್ಣು ಕಿವಿಗಳು ಹಸಿದಿರುತ್ತವೆ. ಅಂತಲೇ ಯಜ್ಞದ ಸೇವಾರ್ಥ ನಾವು ಅಪ್ರಬುದ್ಧರು ಇಂದ್ರ ವಿಜಯ ಎಂಬ ಪ್ರಸಂಗವನ್ನ ಆರಂಭಿಸಿದ್ದೇವೆ. ಅದರಲ್ಲಿ ದೇವೇಂದ್ರನು ವೃತ್ರಾಸುರನ ಜೊತೆ ಹೋರಾಡಿ ಆ ದಾನವನನ್ನು ಸಂಹರಿಸಿ ಅವನು ತನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟ ಜಲರಾಶಿಗಳನ್ನು ಹೊರತಂದು ಪೃಥ್ವಿಯನ್ನು ಮತ್ತೆ ಹೇಗೆ ಹಸಿರುಗೊಳಿಸಿದನು ಎಂಬ ವಿಷಯವಿದೆ. ರಾಜ್ಯದಿಂದ ಅಪ್ಪಣೆಯಾದರೆ ನಾಟಕಕ್ಕೆ ಅಡಿಯಾಗುತ್ತೇವೆ. ನನ್ನನ್ನು ಯಾಕೆ ಕರೆದದ್ದು ತಿಳಿಯಲಿಲ್ಲ. ಅದು ಸಮಸ್ಯೆ ಅಂದ್ರೆ ನಾಟಕ ಆಡಬೇಕಾದ್ರೆ ಒಬ್ಬ ಹೊಸ ನಟನನ್ನು ಸೇರಿಸಿಕೊಳ್ಳದ ನಿರ್ವಾಹವಿಲ್ಲ ಅನ್ನುತ್ತಾನೆ ಆ ಜಾತಿಗಾರ. ನಿಮ್ಮ ತಮ್ಮ ಭರವಸು? ಹಾ, ನಾನು ಆ ಜಾತಿಗಾರನಿಗೆ ಪರಿಪರಿಯಾಗಿ ಹೇಳಿದೆ, ಬೇಡ್ಕೊಂಡೆ, ಬೇಕಾದವರು ಕರ್ಕೊಂಡು ಬಾ, ನಾಟಕ ಆಡಿ, ಆದ್ರೆ ಆ ಹುಡುಗ ಮಾತ್ರ ಊರಲ್ಲಿ ಹೆಜ್ಜೆ ಇಡತಕ್ಕಂಥಲ್ಲ ಅಂತ. ಆದರೆ ನಾಟಕಕ್ಕೆ ಪಾತ್ರ ವರ್ಗ ಸಾಧು ಅಂತಾನೆ ಅವನು. ಅದ್ಧೂರಿಗಳ ತಮ್ಮನ್ನು ಒಂದು ವಿನಃ ಮಾಡಿಕೊಂಡಿದ್ದಾನಂತೆ, ಅದನ್ನು ಈ ಜಾತಿಗಾರ ತಮಗೆ ಒಪ್ಪಿಸ್ತಾನಂತೆ. ಒಂದಕ್ಷರ ತಮ್ಮದೆ ಒಪ್ಪಿಸತಕ್ಕದ್ದು ಎಂದು ನಿಮ್ಮ ತಮ್ಮ ತಿದ್ದಿ ತಿದ್ದಿ ಹೇಳಿ ಕಳಿಸಿದ್ದಾನಂತೆ. ಏನು ವಿನಃ? ಆದ್ರೆ ಎಲ್ಲರಿಗೂ ಕೇಳಿಸೋದಿಲ್ವೇನು? ಕೇಳಿಸಲಿ, ಅದಕ್ಕೇನಂತೆ? ಇನ್ನೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ತಮ್ಮನು ಮಾಡುವ ವಿನಮ್ರ ವಿಜ್ಞಾಪನೆ. ಅಣ್ಣ ಪರಾವಸು, ನೀನೇ ಒಮ್ಮೆ ನನಗೆ ಹೇಳಿದ್ದೆ, ಭರತ ಮುನಿಯ ಪುತ್ರರು ಕೂಡ ನಾಟಕದಲ್ಲಿ ಪಾತ್ರಿಸಿ ಜಾತಿ ಭ್ರಷ್ಟರಾದರು, ಪತಿತರಾದರು. ನಿನಗೆ ನಿನ್ನ ಬ್ರಹ್ಮತ್ವದ ಹಂಗಿದ್ದರೆ ನಾಟಕ ಕುಣಿತಗಳನ್ನು ಬಿಟ್ಟು ಬಿಡು ಅಂತ. ಅಂದು ನಿನ್ನ ಮಾತು ಕೇಳಿ ನಾನು ನನ್ನ ನಾಟ್ಯದ ಹಂಬಲ ಬಿಟ್ಟೆ. ಆದರೆ ಈ ಹೊತ್ತು ನಾನು ಬ್ರಹ್ಮ ಅಂತಕ, ಸ್ವತಃ ತಂದೆಯನ್ನೇ ಕೊಲೆ ಮಾಡಿದ ಪಾತಕಿ, ಬಹಿಷ್ಕೃತ, ನಾಟಕದಲ್ಲಿ ಪಾತ್ರ ಹಾಕುವ ಯೋಗ್ಯತೆ ಇದೆ. ಈಗ ದಯಮಾಡಿ ನಿಷೇಧ ಮಾಡಬೇಡ. ಅದ್ಧೂರಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಈ ಯಜ್ಞ ಪೂರ್ಣ ಆಗ್ತದೆ. ಏಳು ವರ್ಷಗಳಿಂದ ನಿರ್ವಿಘ್ನವಾಗಿ ನಡೆದು ಬಂದ ಈ ಯಜ್ಞ ಇಂದು ಸಾಂಗವಾಗಿ ಮುಕ್ತಾಯವಾದರೆ ಸಾಕು. ಇಂದ್ರಾದಿ ದೇವತೆಗಳು ಸಂತೃಪ್ತರಾಗಿ ಮಳೆಗರೆದರೆ ಸಾಕು. ಆಮೇಲೆ ನಾವು ಬೇಕಾದಷ್ಟು ನಾಟಕಗಳನ್ನು ಆಡಿಸೋಣಂತೆ. ಈಗ ನಿಮ್ಮ ತಮ್ಮನ ದಸೆಯಿಂದ ಈ ಯಜ್ಞಕ್ಕೆ ತೊಡಕು ಉಂಟಾದರೆ ವಿಘ್ನದ ಛಾಯೆ ಬಿದ್ದಾಗಲೇ ಯಜ್ಞ ಹೆಚ್ಚು ಅರ್ಥಪೂರ್ಣವಾಗ್ತದೋ ಏನೋ. ನೀವೇ ಅವನನ್ನ ರಾಕ್ಷಸ ಅಂತ ತೆರೆದ್ರಿ, ಯಜ್ಞ ಮಂಟಪದಿಂದ ಹೊರಗೆ ದೂಡಿದ್ರಿ. ಬಹುಶಃ ರಾಕ್ಷಸರನ್ನು ಯಜ್ಞದಿಂದ ದೂರ ಇಡ್ಲಿಕ್ಕೆ ಆಗೋದಿಲ್ಲ, ಅದು ಒಂದು ಋಣಾನುಬಂಧ. ಬರಲಿ ತಂದ, ಆಗ್ಲಿ.
ಅಣ್ಣ ಒಪ್ಪಿಕೊಂಡ. ನಿತ್ತಿಲೆ ಅವನೇ ಸ್ವತಃ ಬಂದು ನಾಟಕ ನೋಡ್ತಾರಂತೆ. ಅದು ನೀನಿಲ್ಲಿದ್ದಿ, ನೀನು ಇಲ್ಲಿ ಯಾಕಿಲ್ಲ? ನಿತ್ತಿಲೆ ನಿತ್ತಿಲೆ, ನಾನು ನಾಟಕದಲ್ಲಿ ಪಾತ್ರ ಹಾಕ್ತಿದ್ದೇನೆ, ನೀನು ನೋಡ್ತಿದ್ದೇನು? ನೋಡು, ದಯಮಾಡಿ ನೋಡು, ಎಲ್ಲಿದ್ದಾದ್ರೂ ನೋಡು. ಇಷ್ಟೆಲ್ಲ ವರ್ಷ ಹಂಬಲಿಸಿದ್ದಕ್ಕೆ ಈ ಹೊತ್ತು ಈ ಮೂರ್ತ ಕೂಡಿ ಬಂದಿದೆ. ಆದರೆ ನಿನಗೆ ಗೊತ್ತು, ನನಗೆ ಗೊತ್ತು, ಅಣ್ಣನಿಗೆ ಗೊತ್ತು, ನಿಜವಾದ ನಾಟಕ ಇದಲ್ಲ. ಇದು ಪುರಾಣದಿಂದ ಎರವಲು ತಂದ ಕಣ್ಣು ಕಟ್ಟು. ನಿಜವಾದ ನಾಟಕ ಇದೆಲ್ಲೋ ಆರಂಭವಾಯಿತು ಒಂದು ತಿಂಗಳ ಹಿಂದೆ. ಅಂದು ನಾನು ನೀನು ಒಂದಾಗಿ ಒಂದು ಹೊಸ ಜೀವನವನ್ನು ಆರಂಭಿಸುವ ಸನ್ನಾಹದಲ್ಲಿದ್ದೆವು. ನಾನು ನಿಮ್ಮೂರ ಹಿರಿಯರ ಎದುರಿಗೆ ಪ್ರಮಾಣ ಮಾಡುವ ಸಂಭ್ರಮದಲ್ಲಿದ್ದೆ. ಅಯ್ಯ, ಇಷ್ಟು ಸಣ್ಣ ವಿಷಯಕ್ಕೆ ಎಷ್ಟು ತಲೆ ಕೆಡಿಸ್ಕೊಂತೀಯೋ? ಪಾಪ ಆ ಹಿರಿಯರೇನ್ ಮಾಡ್ತಾರೆ, ನಿನಗೆ ಎರಡು ಪ್ರಶ್ನೆ ಕೇಳ್ತಾರೆ, ನೀನಾದ್ರೆ ಉತ್ತರ ಹೇಳ್ತಾ ಆಯ್ತಾ? ಅಷ್ಟೇ ಅಷ್ಟೇ, ನಿನ್ನೆ ಇಡೀ ರಾತ್ರಿ ನನಗೆ ನಿದ್ದೆ ಇಲ್ಲ, ಅವರ ನೆನಪಾದಾಗೆಲ್ಲ ಅಡುಗರಿಸಿ ಎದ್ದು ಕೂಡ್ತಿದ್ದೆ. ಅಷ್ಟೇ, ಅದರ್ಲಿಕ್ಕೆ ಏನಾಯ್ತು? ಎಲ್ಲರೂ ನಿನಗೆ ಗೊತ್ತಿರುವವರೇ, ಲಗ್ನ ಆಗೋ ಮೊದ್ಲು ಪ್ರತಿಯೊಬ್ಬ ಗಂಡಸು ಮಾಡೋ ವಿಧಿ ಅದ್ರಲ್ಲಿ ಏನಿದೆ ಮಹಾ? ಏನಿದೆ? ಬಾಯಿ ಬಿಟ್ಟು, ನಾನು ಶಂಡನಲ್ಲ, ವೀರ್ಯವಂತ. ನನಗೆ ಯಾವ ರೋಗ ರುಜಿನಗಳು ಇಲ್ಲ, ನಾನು ಹೆಣ್ಣಿನ ಬಯಕೆಗಳನ್ನೆಲ್ಲ ಪೂರೈಸಬಲ್ಲೆ ಅಂತ ಹೇಳಬೇಕು. ಅಷ್ಟ ಹೇಳಲಿಕ್ಕೆ ಏನಾಯ್ತು? ಇಡೀ ಊರಿನ ಎದುರಿಗೆ ಠಾಣಾಡಂಗುರ ಮತ್ತೆ ಏನ್ ಪ್ರಯೋಜನ? ನಿಮ್ಮ ಜಾತಿಯ ಹುಡುಗರಿಗೆ ಸಲೀಸಾಗಿರ್ಬೋದು. ನಾನು ಹೇಳಿ ಕೇಳಿ ಬ್ರಾಹ್ಮಣ, ಮಂತ್ರ ಘೋಷಗಳಲ್ಲಿ ಮುಳುಗಿ ಧೂಮಪಟಲ ಮರೆಗೆ ನಿಂತು ಎಲ್ಲವನ್ನ ಸೂಚ್ಯವಾಗಿ ಊಟವಾಗಿ ಹೇಳೋದು ಬಿಟ್ಟು ಅಂತಘೋಷವಾಗಿ ಬಹಳ ಚೆನ್ನಾಗಿರೋದಿಲ್ಲ, ಹೌದಲ್ಲ? ಚಾಪೆಗೆ ಅಂಟಿಕೊಂಡವನ್ ಬಿಟ್ರೆ ಅಷ್ಟು ಬರ್ತಾರೆ. ನಿತ್ತಿಲೆ, ನಾವಿಬ್ಬರೇ ಊರು ಬಿಟ್ಟು ಸತ್ತಿಲ್ಲದೆ ಓಡಿ ಹಾಕೋಬಾರ್ದು. ಬಹಳ ಕಾಡ್ತಾರೆ ಹಿರಿಯರು, ಹಾಗಾದ್ರೆ ನಾನ್ ಬರೋದಿಲ್ಲ. ಅಪ್ಪ ಎಲ್ಲರಿಗೂ ಹೇಳಿಟ್ಟಿದ್ದಾನೆ ನಿನ್ನನ್ನು ಯಾರು ಹೆಚ್ಚು ಕಾಡ್ಬಾರ್ದು ಅಂತ. ಅಲ್ದೆ ನೀನು ಅಂದ್ರೆ ಅವನಿಗೆ ಬಹಳ ಪ್ರೀತಿ. ಯಾಕೋ ಏನು ಅಲ್ಲೋ, 10,000 ಜನರು ನೆರೆದಿದ್ರು, ಅವರನ್ನ ಧಂಗು ಬಂದ್ಬಿಡ್ತಿದ್ದೆ, ಮೈ ಬಂದ್ಬಿಡ್ತಿದ್ದೆ ಅಂತ ಹಗಲು ರಾತ್ರಿ ಕಡಿತಿದ್ದೀಯಲ್ಲ, ಈಗ ಮಾಡಿದ್ದಲ್ಲ. ನಾನಂದದ್ದು ನಾಟಕದಲ್ಲಿ, ಇಲ್ಲಿ ನಾನೇ ನಾನು ಎದುರಿಸೋದು ಅಂದ್ರೆ. ಎಲ್ಲರ ಮಾತು ಬಿಡು, ನೀನು ನಿನ್ನ ಮನೆಯ ಮಂದಿಯನ್ನು ಎದುರಿಸಿದ್ಯೇನು ಹೇಳಿದ್ಯೇನು ಅವರಿಗೆ? ಅಂದ್ರೆ ಹೇಳಿಲ್ಲ. ಯಾಕೆ? ನಿಷಾದರ ಕನ್ಯೆಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿಕ್ಕೆ ನಾಚಿಕೆ ಆಗ್ತದೇನು? ನಾಚಿಕೆ? ನನಗೆ ನಾಚಿಕೆ ಇಲ್ಲ, ತೋರಿಸ್ತೇನು. ಯಾಕೆ? ನನಗೆ ಅಷ್ಟು ಅಧಿಕಾರ ಇಲ್ಲೇನು? ಅದೆಲ್ಲ ಲಗ್ನ ಆದ್ಮೇಲೆ. ಅದಕ್ಕೂ ಮಗು ಮೊದ್ಲು ಮಧುಮಗ ಮಧುಮಗಳು ಒಬ್ಬರನ್ನೊಬ್ರು ಮುಟ್ಟಬಾರ್ದು, ಅದು ನಮ್ಮ ಪದ್ಧತಿ. ಮಹಾ ಮಾಯೆ! ನಿನ್ನ ಸಲುವಾಗಿ ನಾನು ನನ್ನ ಜಾತಿ ಆಚಾರ ಜನ ಸಂಸ್ಕಾರ ಎಲ್ಲವನ್ನು ತೊರೆದು ಹೊರಟು ನಿಂತಿದ್ದೇನೆ. ನೀನು ಈ ಒಂದು ಪದ್ಧತಿಯನ್ನ ಬಿಡಬಾರ್ದೇನು? ಒಳ್ಳೆಯ ಪದ್ಧತಿ ನಾವು ಉಳಿಸ್ಕೋಬೇಕು, ಮುರಿಬಾರ್ದು. ಇಷ್ಟು ವರ್ಷ ನೀನು ನಿಷಾದ್ರಾಕೆ ಅಂತ ನಾನು ನಿನ್ನ ಮುಟ್ಟಿಲ್ಲ, ಈಗ ನಾನು ನಿನ್ನ ಗಂಡ ಆಗುವನಿದ್ದೇನೆ ಅಂತ ನೀನು ನನ್ನನ್ನು ಮುಟ್ಟೋ ಹಾಗಿಲ್ಲ. ನಾಳೆ ಮದುವೆ ಆದ್ಮೇಲೆ ಇನ್ಯಾವುದೋ ಸೂತ್ರ ನಮ್ಗೆ ಅಡ್ಡ ಬರೋದಿಲ್ಲ, ಹೌದಲ್ಲ? ಎಲ್ಲ ಮಕ್ಕಳು ಅದನ್ನೇ ಮಾಡ್ತವೆ, ಆದ್ರೆ ಇಲ್ಲಿ ತನಕ ಯಾರು ಈ ನನ್ ಕಿವಿಗೆ ಚಳ್ಳನ್ ತಿನ್ಸಿಲ್ಲ. ನಿಮ್ಗೆಲ್ಲ ಮುಖದ ಗುರು ಸಿಗ್ತದಲ್ಲ, ಹಾಗೆ ನನಗೆ ಹೆಜ್ಜೆ ಗುರುತು. ತೋರಿಸ್ತೇನೆ. ಆಗ್ಲಪ್ಪ ತೋರಿಸು, ಆಗ ಈ ಕಿವಿ ಸೋಲಕ್ಕೊಳ್ತವೆ. ಈಗಿನ ಮಟ್ಟಿಗಂತೂ ಈ ಕಿವಿ ತಮ್ ಮಾಡಿದ್ದೀರಾ, ಅದೇ ಸಂತೋಷ. ಇಷ್ಟಲ್ಲೇ ಗೊತ್ತಾಯ್ತು, ನೀನು ಕೂತಲ್ಲೇ ಸುತ್ತಿ ನಡ್ಕೊಂಡು ಬರ್ತಾವೇನು? ಗಟ್ಟಿಗ್ರಿ ನೀವು, ಆದ್ರೆ
ಜೋಕೆ ಮಕ್ಕಳ ಈ ಜಗತ್ತು ಬಹಳ ಕೆಟ್ಟದ್ದು ಇಷ್ಟು ವರ್ಷ ಮಕ್ಕಳು ಮಕ್ಕಳು ಅಂತ ಗಾಳಿಗರ ಜಿಗಿದಾಡಿದ ಹಾಗೆ ಜಿಗಿದಾಡಿದ್ರಿ ವಯಸ್ಸಿಗೆ ಬಂದಗಳಿಗೆ ಎಲ್ಲೇ ಜಗತ್ತು ನಿಮ್ಮನ್ನ ಬೋಳ್ ಮಾಡಿಬಿಡ್ತದೋ ಅಂತ ನಾನೇ ಹೆದರಿದ್ದೆ ಇವು ನಿನ್ನು ತನ್ನ ಮನೆಯವರ ಹತ್ರ ಮಾತೇ ಎತ್ತಿಲ್ಲ ನಿತ್ತಿಲವ್ವ ಕೆಲಸ ಎಚ್ಚರಿಕೆಯಿಂದ ಆಗ್ಬೇಕು ನೊಣ ಕೆಲಸದ ಜೇನು ಎಸ್ಬೇಕು ನೋಡು ಅಂಧಕ್ಕ ನಾನಿನ್ನು ಪರಾವಸ್ವಿಗೆ ಈ ಸುದ್ದಿ ತಿಳಿಸಿಲ್ಲ ಯಾಕಂದ್ರೆ ತಿಂಗಳ 20ರಲ್ಲಿ ಯಜ್ಞ ಪೂರ್ಣ ಆಗ್ತದೆ ಯಜ್ಞಕ್ಕೆ ಅವನೇ ಅಧ್ವರ್ಯರು ಆಯಕಾರ ಈ ಹಂತದಲ್ಲಿ ಅವನ ಮನಸ್ಸು ಎಳ್ಳಷ್ಟು ಕಲಕಬಾರದು ಆದ್ರೆ ಇವತ್ತು ಮಧ್ಯಾಹ್ನ ಈಕೆಯ ಉಡುಗೆ ಹಿರಿಯರೆದುರಿಗೆ ಪ್ರಮಾಣ ಮಾಡ್ತೀಯಲ್ಲ ಪರಾವಸ್ವಿಗೆ ಗೊತ್ತಾಗದೇ ಇರ್ತದೆ ಏನೋ ನಾನೇನ್ ಮಾಡಿದೆ ಅಂಧಕ್ಕ ನಾನು ಮದುವೆ ಮಾಡಿ ಎತ್ತದೆ ತಡ ಈಕೆಯ ಅಪ್ಪ ಹೀಗೆ ಪುರಿಂಗನ ಪಂಚಾಯಿತಿ ಕರೀತಾರೆ ಅಂತ ನನಗೆಲ್ಲ ಗೊತ್ತಿತ್ತು ನಾನಿನ್ನು ಯುವಕರಿಗೆ ಈ ಸುದ್ದಿ ಹೇಳಿಲ್ಲ ಕೇಳಿ ಹಿರಿ ಹಿರಿ ಇಕ್ತಾನ ಇಲ್ಲ ನಿಮ್ಮ ಆಶ್ರಮ ಕಡೆಗೆ ಹೋಗ್ತೀನಿ ಅಂತಿದ್ನಪ್ಪ ನಾವು ಅಲ್ಲಿ ಮಟ್ಟಿದ್ದೇವೆ ಈಗ ಅಲ್ಲಿ ಬಂದು ಭೇಟಿ ಆಗೋದು ಹೇಳಿ ಕಳಿಸಿದ್ದ ಅವನು ಇಲ್ಲೇ ಇದ್ದಿದ್ರೆ ನೀನ್ ಅವನ ಜೊತೆ ಮಾತಾಡೋದೆಲ್ಲ ಮಾತಾಡ್ ಮುಗಿಸಿ ನಾವು ಇಲ್ಲಿಂದ ಹೊರಬಿಡ್ಬೋದಿತ್ತು ಅಯ್ಯಯ್ಯೋ ಅವನು ಆಶ್ರಮದಲ್ಲಿದ್ರೆ ಸುಮ್ಮನೆ ಬಿಡ್ತಾರೇನು ಬೆಳಗ್ಗಿಂದ ಸಂಜೆ ತನಕ ಅವನನ್ನ ಮಾತಾಡ್ಸ್ಲಿಕ್ಕಂತ ಬರುವವರ ನೋಡ್ಕೊಂಡು ಮತ್ತು ಎಂತೆಂತ ಋಷಿ ಮುನಿ ಪಂಡಿತರು ಬರ್ತಾರಂತ ಹೇಳಿ ತಪಸ್ ಹೇಗ್ ಮಾಡಿದೆ ಇಂದ್ರೆ ಏನಂತ ಏನಂತ ವರ ಕೊಟ್ಟ ಯಾವಾಗ ಯಾವ ಮಂತ್ರ ಪ್ರಯೋಜನಕ್ಕೆ ಬಂತು ಬರೀ ಇದೆ ಕೇಳಿದ್ದೇನು ಚೇಷ್ಟೆ ಮಾಡ್ತಿದ್ದೆ ಸಾಮಾನ್ಯ ಮಾತಿನ ಚೇಷ್ಟೆ ಮಾಡ್ತಿದ್ಲು ಯಾರು ಇರ್ತೀನಿ ಏನು ಮತ್ತೇನಂದ್ರಿ ಅಲ್ಲ ಯಾವಾಗ ನಿಂತ 10 ವರ್ಷ ಕಾಡಿ ಹೋಗ್ ಬಂದ ಅಷ್ಟೆಲ್ಲ ಮಾಡಿ ದೊರಕಿಸಿದ್ದಾರೆ ಏನು ಅಂತ ಏನು ಸಾಧಿಸಿದ ಬ್ರಹ್ಮ ಜ್ಞಾನ ಸಾಧಿಸಿದ ವೇದ ವೇದಾಂಗಗಳ ಜ್ಞಾನ ಅದಕ್ಕಾಗಿ 10 ವರ್ಷ ಕಠೋರ ತಪಸ್ ಮಾಡಿದ ಮೊದಲು ಇಂದ್ರ ಬಗ್ಲಿಲ್ಲ ಅಷ್ಟು ಸುಲಭವಾಗಿ ಬಗ್ಗೋ ದೇವ್ರೇ ಅಲ್ಲ ಅವನು ಆಗ ಯವಕ್ರಿ ಒಂದು ಅಗ್ನಿವರ್ತುಳ ಹಾಕಿ ಅದು ಮಧ್ಯೆ ನಿಂತ ತನ್ನ ಅಂಗಾಂಗಗಳನ್ನ ಒಂದೊಂದಾಗಿ ಅಗ್ನಿಗೆ ಅರ್ಪಿಸಲಿಕ್ಕೆ ಶುರು ಮಾಡಿದ ಮೊದಲು ಕೈಬೆರಳು ಕಣ್ಣು ನಾಲಿಗೆ ಕರುಳು ಕಟ್ಟು ಕಡಿಗೆ ಹೃದಯ ಅದನ್ನು ಕಿತ್ತ ಅಗ್ನಿ ಹಾಕ್ಬೇಕು ಅಂತಿದ್ದಾಗ ಇಂದ್ರ ಪ್ರತ್ಯಕ್ಷ ಆಗಿ ಆಶೀರ್ವಾದ ಕೊಟ್ಟ ಅಂತಿಂತ ತಪಸ್ಸಲ್ಲದು ತಿಳಿದೇನು ಉಗ್ರವಾದದ್ದು ಇಂದ್ರನಿಂದ ಸಮ್ಯಕ್ ಜ್ಞಾನ ಪಡೆದುಕೊಂಡು ಬಂದಂತ ತಪಸ್ವಿ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾನೆ ತಿಳಿತು ಬಿಸಿಲಿನ ಕೋಲು ಕೂಡ ಮುಟ್ಟದಂತ ಕೆಟ್ಟ ಕಾಂತರದಲ್ಲಿ ಬ್ರಹ್ಮ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ ಎಲ್ಲರೂ ಹೆಣಗಾಡ್ತಾರೆ ಆದ್ರೆ ಎಲ್ಲರಿಗೂ ಸಿಗುವುದಿಲ್ಲ ಅದು ಅರವಸು ನನ್ನ ಜೀವನದಲ್ಲಿ ನಾನು ಕಂಡ ಬ್ರಹ್ಮ ಜ್ಞಾನಿಗಳೆಂದ್ರೆ ಇಬ್ಬರೇ ಇಬ್ರು ನಿನ್ ತಂದೆ ಮತ್ತು ಚಿಕ್ಕಪ್ಪ ಅವರು ಗುರುಗಳಿಂದ ಜ್ಞಾನೋಪದೇಶ ಪಡೆದುಕೊಂಡರು ಆದ್ರೆ ಯವಕ್ರಿ ಅದನ್ನೆಲ್ಲ ದಾಟಿ ಹೋಗಿ ದೇವರಿಂದ ಸಾಕ್ಷಾತ್ ಇಂದ್ರನಿಂದ ಜ್ಞಾನ ಪಡೆದುಕೊಂಡು ಬಂದಿದ್ದಾನೆ ದೇವರನ್ನ ಒಲಿಸ್ಕೊಳ್ಬೇಕು ಅಂದ್ರೆ ಇಷ್ಟೆಲ್ಲ ಕದ್ದು ಮುಚ್ಚಾಟ ಗುಟ್ಟು ಗುದ್ದು ಮರಿಯಕ್ಕೆ ಅದೇ ನನಗೆ ತಿಳಿಯೋದಿಲ್ಲ ಸರಿ ಈಗ ಹೀಗೆ ಒಂದು ಸಲ ಮುಂದೆ ವಾದಕ್ಕೆ ಇಳಲು ಅಂತ ಮುಗಿ ಇವ್ರದಲ್ಲಿ ಹೀಗೆ ನೋಡಜ್ಜ ದೇವರು ಒಲಿಸ್ಕೊಳ್ಬೇಕು ಅಂದ್ರೆ ಕಾಡಿ ಹೋಗಿ ತಪಸ್ ಮಾಡ್ಬೇಕು ಇಲ್ಲಾಂತಂದ್ರೆ ಯಾರು ಬರ್ತಾರೆ ಸುತ್ತ ಬೇಲಿ ಕಟ್ಟಿ ಒಳಗಡೆ ಯಜ್ಞ ಮುಡಿಸ್ಬೇಕು ಅದು ವರ್ಷಾನ್ಗಟ್ಲೆ ಅಷ್ಟಾದ್ಮೇಲೂ ದೇವರು ಒಲಿದ್ರೆ ಒಲ್ದ ಇದ್ದಿದ್ರೆ ಇಲ್ಲ ನಮ್ಮಲ್ಲೆಲ್ಲ ಹಾಗಿಲ್ಲ ಇಂತಿಂತ ಅಮಾವಾಸ್ಯ ಇಂತಿಂತ ಉತ್ಸವ ಅಂತ ಮಂತ್ರವಾದ ಹೇಳಿರ್ತಾನೆ ಅವತ್ತೇ ದೇವ ಅವನ ಮೈ ಮೇಲೆ ಬಂದು ನಾವು ಕೇಳಿ ಪ್ರಶ್ನೆಗಳ ಉತ್ತರ ಹೇಳ್ತಾನೆ ಹುಚ್ಚು ಮರನೇ ಇಲ್ಲ ಆ ದೇವ್ರ ಜಗತ್ತೇ ಬೇರೆ ಈ ದೇವ್ರ ಜಗತ್ತೇ ಬೇರೆ ಮಗಳೇ ಇಂದ್ರ ಇವರಿಗೆಲ್ಲ ಮನೆಯ ದೇವರಲ್ಲೇನು ಅಷ್ಟಾದ್ಮೇಲೆ ನಿಮ್ ಯವಕ್ರಿ ಎರಡ್ ಸೆಲುಕು ಮಳೆ ಬೀಸಂತ ಯಾಕೆ ಹಾಕೋಬಾರ್ದು ಹೇಗಾದ್ರೂ ನಮ್ ಯವಕ್ರಿನನ್ನ ಕಾಣ್ಲಿಕ್ಕೆ ಹೊರಟಿದ್ದೀರಲ್ಲ ಅವನನ್ನೇ ಕೇಳು ಅಜ್ಜ ನಾನು ಅವನಿಗೆ ಎರಡು ಪ್ರಶ್ನೆ ಕೇಳೋದಿದೆ ಮಳೆ ಯಾಕೆ ಸುರಿಸೋದಿಲ್ಲ ಒಂದು ಎರಡನೇದು ನೀನ್ ಯಾವಾಗ ಸಾಯ್ತಿಂತ ನಿನಗೆ ಗೊತ್ತಿದೆ ಏನು ಎರಡು ಇಲ್ಲ ಅಂದ್ರೆ ಅಂದ್ರೆ ಸಾಯೋ ಮಕ್ಕಳನ್ನ ಬದುಕಿಸ್ಲಿಕ್ಕೆ ಆಗೋದಿಲ್ಲ ತನ್ನ ಕೊನೆಗಳನ್ನ ತನಗೆ ಗೊತ್ತಿಲ್ಲ ಅಂತಂದ್ರೆ
ಎಂಥ ಜ್ಞಾನ ಪಡೆದು ಏನ್ ಪ್ರಯೋಜನ? ನಾನೀಗ ಓದಿ ಬರ್ತೇನೆ. ಯಾವ ಪ್ರಾಣಿಯ ಓದ್ತಾ ಅಂಧಕ್ಕ ಒಂದು ಪ್ರಾಣಿಯ ಓಟ ಹೆಜ್ಜೆಯ ಒಳಗೆ ಹಿಡಿಯಲಿಕ್ಕೆ ಅದರ ಅನುಕರಣೆ ಮಾಡಬಾರದು, ಅದರ ಸತ್ವ ಮೈಗೂಡಿಸಿಕೊಳ್ಬೇಕು ಅಂತಾರಲ್ಲೇನು? ಹಾಗಾದ್ರೆ ನನಗೆ ಕಾಡು ಕೋಣದ ಸತ್ವ ಗೊತ್ತಾಗಿದೆ ಅಂತ ಆಯ್ತು. ಅದಕ್ಕೆ ಈ ಬೇಡದ ಹುಡುಗಿಯರಿಗೆಲ್ಲ ನಾನು ಅಂದ್ರೆ ನೀನು ಮನೆ ಮುಟ್ಟತ್ತವಕ್ಕ ನನಗ್ ಗೊತ್ತಿದೆ, ಆದ್ರೆ ಪಂಚಾಯತಿ ಇರೋದು ಮಧ್ಯಾಹ್ನ ಏನು ನನಗೂ ಒಬ್ನೆ ಕೂತು ಜೀವ ಬೇಸರ ಆಗ್ತಿದೆ. ಕೂಡ್ರಿ ಕೂಡ್ರಿ. ಅಂಧಕ್ಕ ಮುಖ್ಯ ಪ್ರಶ್ನೆ, ದೇವತೆಗಳ ಪಾದ ನೆಲ ಮುಟ್ಟೋದಿಲ್ಲ ಅಂತಾರೆ, ಅಂದ ಮೇಲೆ ಈ ದೇವತೆಗಳ ಪಾತ್ರ ಹಾಕುವವರು ಹೇಗೆ ಕುಣಿಯಬೇಕು? ಪರಪುರುಷರ ಸಂಗಡ ಹರಟೆ ಹೊಡಿತ ನಿಲ್ಲೋದು ಹೆಂಗಸರಿಗೆ ಶೋಭಿಸೋದಿಲ್ಲ. ಪರಪುರುಷ ಆಗಲಿ, ಧನ್ಯನಾಗಿ. ನಾನು ಈಗ ಗರತಿ ಪರಸ್ತ್ರೀ. ಗೊತ್ತಿದೆ, ನಾನು ಆಶ್ರಮಕ್ಕೆ ಹೊರಳಿ ಬಂದ್ರೆ ಮೊದಲು ಗೊತ್ತಾದ ಸುದ್ದಿ ಅದೇ. ನೀನು ಪರಾವಸ್ತಿನ ಹೆಂಡತಿ ಹೇಳಿ ತಿಗಿಲ ಎದೇನೆ ಒಳಗೋದಾದ್ರೆ ಆದ್ರೆ ಆಮೇಲೆ ಅನ್ನಿಸ್ತು ನೀನು ಮಾಡಿದ್ದು ಸರಿ. ಎಷ್ಟು ವರ್ಷ ಅಂತ ದಾರಿ ಕಾಯಲಿಕ್ಕೆ ಸಾಧ್ಯ ಇತ್ತು? 10 ವರ್ಷ ದೀರ್ಘವಾದ ಅವಧಿ. ಆದ್ರೆ ಈ 10 ವರ್ಷಗಳ ಹಿಂದೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ, ನಿನಗೆ ನೆನಪಿರಬೇಕು. ನಿನ್ನನ್ನು ಬಿಟ್ಟು ಇನ್ನೊಬ್ಬ ಆಕೆಯ ಮುಖ ನೋಡೋದಿಲ್ಲ ಅಂತ. ಇಂದಿಗೂ ನಾನು ಆ ಆಣೆ ಮುರಿದಿಲ್ಲ. ಹಳೆಯ ಮಾತು, ಅದನ್ನೆಲ್ಲ ತಗೊಂಡು ಈಗ ಏನಾಗಬೇಕಾಗಿದೆ? ಏನು ಆಗ್ಬೇಕಾಗಿಲ್ಲ. ಆದ್ರೆ ಅಂತಹ ನಿಷ್ಠೆಗೆ ಪ್ರತಿಫಲ ಅಂತಾದ್ರೂ ಸ್ವಲ್ಪ ಕೊಡ ಇರಿಸಿ 5 ನಿಮಿಷ ಹರಟೆ ಹೊಡೆದು ಹೋಗು ಅಂತ ಭಿನ್ನಹ ಮಾಡೋ ಅಧಿಕಾರ ಇಲ್ಲೇನು ನನಗೆ? ಯಾಕೆ ಈ ಮೌನ ವಿಶಾಖ? ನಾನು 10 ವರ್ಷ ಏಕಾಂತದಲ್ಲೇ ಕಳೆದೆ, ಈಗ ಮಾತಿಗಾಗಿ ಹಸಿದು ಕನವರುತ್ತಿದ್ದೇನೆ.
ದೇವೇಂದ್ರನಿಂದ ಅಖಂಡ ಜ್ಞಾನ ಪಡೆದು ಬಂದ ಮೇಧಾವಿಗಳು ನೀವು. ನಿಮ್ಮ ಜೊತೆಗೆ ಮಾತನಾಡುವ ಯೋಗ್ಯತೆ ನಮಗೆ ಇಲ್ಲಿ. ದಯಮಾಡಿ ಬಹುವಚನ ಬಳಸೋದನ್ನ ನಿಲ್ಲಿಸಿ. ಏನು ಒಂದು ವಾಕ್ಯದಲ್ಲಿ ಎಲ್ಲ ಎಷ್ಟು ಸರಳವಾಗಿ ಬಣ್ಣಿಸಿಬಿಟ್ಟೆ. ಘನಘೋರ ತಪಶ್ಚರ್ಯೆ, ದೇವೇಂದ್ರನ ಅನುಗ್ರಹ, ಅಖಂಡ ಜ್ಞಾನ ಎಲ್ಲ ನಿಜ. ಆದರೆ ಇಷ್ಟೆಲ್ಲ ಮಾಡಿ ಗಳಿಸಿದ್ದೇನು ನನಗೆ ಗೊತ್ತಿಲ್ಲ. ಯಾಕೆ ಘೋರ ಅರಣ್ಯದಲ್ಲಿ ಬಾಳು ಎಂಥ ಬಾಳದು ನರಕ. ಆದರೆ ಪೀಡಿಸುವರು ಯಮದೂತರಲ್ಲ. ಚಿಕ್ಕಾರು, ಸೊಳ್ಳೆ, ಕಟ್ಟಿರುವೆ, ಕಡಜೀರಿಗೆ, ದೇವಿನ ಸೋಂಕು ಇದ್ದಲ್ಲಿ ಜಿಗಳೆ, ಧೂಳಿಯೊಳಗೆ ಅಡಿನಾಗರ. ಕೊನೆಗೂ ಈ ಶರೀರಕ್ಕಿನ್ನೂ ನೆನಪಿರೋದದೆ, ನಾನು ದೇವೇಂದ್ರನನ್ನ ಜಪಿಸಿದ್ದಕ್ಕಿಂತ ಈ ಕ್ರಿಮಿಕೀಟಗಳನ್ನ ಶಪಿಸಿದ್ದ. ಬಹುಶಃ ಅದನ್ನ ದೇವರು ಮಾಡೋ ಪರೀಕ್ಷೆ ಇದ್ದಿತ್ತು. ನಿಜ ಹೇಳಿ, ದೇವರ ಸಾಕ್ಷಾತ್ಕಾರ ಆಗೋದು ಅಂದ್ರೆ ಅದೊಂದು ಅಸಾಮಾನ್ಯ ಅನುಭವ. ತನ್ನ ತೊಗಲನ್ನು ಮಾರ್ಪಡಿಸುವ ಹಾಗೆ ಇಡೀ ವ್ಯಕ್ತಿತ್ವವನ್ನೇ ಮಾರ್ಪಡಿಸುವ ದಿವ್ಯ ಭಾವ ಅಂತ ನಂಬಿದ್ದೆ. ಆದ್ರೆ ಹಾಗೇನು ಆಗ್ಲಿಲ್ಲ. ಒಂದು ದಿವಸ ಇಂದ್ರ ಪ್ರತ್ಯಕ್ಷನಾಗಿ ಮಾತನಾಡಿಸಿದ, ಯಾರ ದಾರಿ ಹೋಗಿ ಮಾತನಾಡಿಸಿದ ಹಾಗೆ. ಯವಕ್ರಿ, ತಪಸ್ಸಿನಿಂದ ಜ್ಞಾನ ಸಿಗೋದಿಲ್ಲ, ಅದು ಜೀವನದಿಂದ ತುಂಬಿ ಬರಬೇಕು, ಅನುಭವದಿಂದ ಬರಬೇಕು, ಉತ್ತೇನದಿಂದ ಬರಬೇಕು ಎಂದ. ನಾನು, ಇಲ್ಲ, ನೀನು ದೇವೇಂದ್ರ, ನಿನಗೆ ಅಸಾಧ್ಯವಾದದ್ದು ಏನೂ ಇಲ್ಲ, ನನಗೆ ಸರ್ವಜ್ಞಾನವನ್ನು ದಯಪಾಲಿಸು ಅಂತ ಹಠ ಹೇಳಿದೆ. ನಕ್ಕ, ಏನಿದು ಹುಡುಗತನ, ಹೇಳಿದ್ರೆ ತಿಳಿಯೋದಿಲ್ಲೇನು ಎಂದ. ದಿನನಿತ್ಯದ ಸಂಭಾಷಣೆ, ಇದರಲ್ಲಿ ಅಸ್ತಿತ್ವವನ್ನೇ ತಲುಪುವ ಯಾವ ವಿಷಯನೂ ಇರಲಿಲ್ಲ. ದೇವೇಂದ್ರ ಅಂತರ್ಧಾನ ಆದ ಮೇಲೆ ಅವನು ಪ್ರತ್ಯಕ್ಷ ಆದದ್ದು ಹೌದು ಅಂತ ಹೇಳಲಿಕ್ಕೆ ಒಂದು ಸಾಕ್ಷಿನೂ ಇರಲಿಲ್ಲ. ನನ್ನ ಸುತ್ತಮುತ್ತ ನೋಡಿದ್ರೆ ಅದೇ ಹೆಚ್ಚೇನು ಹಕ್ಕಿಯ ಹೆಕ್ಕೆ. ಹಾಗಾದ್ರೆ ನಾನು ದೇವೇಂದ್ರನನ್ನ ಕಂಡದ್ದು ಹೌದೇನು, ಅಥವಾ ಜ್ವರಕ್ಕೆ ತಲೆ ಹೆಚ್ಚಿಸಿದ ಹಗಲು ಕನಸೋ ಇದು? ಉತ್ತರವಿಲ್ಲ. ಉತ್ತರಕ್ಕಾಗಿ ಮತ್ತೆ ತಪಸ್ಸು, ಘನಘೋರ ತಪಸ್ಸು. ಎಷ್ಟೋ ವರ್ಷ, ಎಷ್ಟೋ ತಿಂಗಳು, ಆಗ ಇನ್ನೊಮ್ಮೆ ಅಷ್ಟೇ ಅನಪೇಕ್ಷಿತವಾಗಿ ಇಂದ್ರ ಬರ್ತಾರೆ. ಯಾಕೆ ಈ ಹಠ ಯವಕ್ರಿಂದ? ಮರಳಿನ ಸೇತುವೆ ಕಟ್ಟಿ ತುಂಬು ಹೊಳೆ ದಾಟಲಿಕ್ಕೆ ಆಗೋದಿಲ್ಲ, ಗೊತ್ತಿಲ್ಲೇನು ಅಂತ ಕೇಳ್ತಾರೆ. ನಾನು ಮಣಿಯೋದಿಲ್ಲ. ಇನ್ನೊಂದು ಬರಡು ಸಂವಾದ. ಕೊನೆಗೂ ದೇವೇಂದ್ರ ಒಡೆಯನಲ್ಲ, ಅದು ಮುಖ್ಯ. ಕೊನೆಗೂ ಒಂದು ದಿನ ನಾನು ಗೆದ್ದೆ ಅಂತ ನಾನೇ ನಿರ್ಧಾರ ಮಾಡಿದೆ. ಮನೆಗೆ ಹೊರಳಿ ಬಂದೆ. ಬಯಸಿದಷ್ಟು ಗೆದ್ದಿರ್ಲಿಕ್ಕಿಲ್ಲ, ಆದ್ರೆ ಏನೇನು ಸಿಗೋ ಹಾಗಿಲ್ಲ ಅನ್ನೋದಾದ್ರೂ ಗೊತ್ತಾಗುತ್ತೆ. ಅದು ಜ್ಞಾನನೇ ಅಲ್ಲೇ. ಆದ್ರೆ 10 ವರ್ಷಗಳ ತಪಶ್ಚರ್ಯೆ ವ್ಯರ್ಥವಾಗಲಿಲ್ಲ, ಕೆಲವು ಸಿದ್ಧಿಗಳು ಕೈಗೂಡಿದವು. ಯಾರಿಗೂ ಹಸ್ತಗತವಾಗದಿರೋ ಮಂತ್ರ ದೇವತೆಗಳು ವಶವಾದವು. ಸಾಕಲ್ಲೇನು ಇಂದಲ್ಲ, ನಾಳೆ ನೀನು ನೋಡೇ ನೋಡ್ತೀಯಲ್ಲ. ನಾನು ನಾನೇ ನೋಡೋದು? ಈ 10 ವರ್ಷಗಳಲ್ಲಿ ನನ್ನ ಅಸ್ತಿತ್ವದ ಒಂದು ಮೂಲೆ ಮಾತ್ರ ಎಲ್ಲಷ್ಟು ಬದಲಾಗದೆ ಅಚ್ಚಳಿಯದೆ ಉಳಿದಿದೆ. ವಿಶಾಖ, ನನ್ನ ಮಾತಿಗೆ ನಿನಗೆ ಸಿಟ್ಟು ಬಂದರೆ ಹೊರಟು ಹೋಗು, ಇನ್ನೆಂದೂ ನನ್ನನ್ನು ಮಾತಾಡಿಸ್ಬೇಡ. ಆದರೆ ಇದನ್ನಷ್ಟು ಹೇಳಿ ಹೋಗು. ತಪಶ್ಚರ್ಯೆ ಮುಗಿಯಿತು ಅಂತನಿಸಿದಾಗ ಆಯಾಸಕ್ಕೆ, ಆಹ್ಲಾದಕ್ಕೆ ನಾನಲ್ಲೇ ಎಚ್ಚರ ತಪ್ಪಿ ಕುಸಿದು ಬಿದ್ದೆ. ಎಷ್ಟು ವರ್ಷ ಹಾಗೆ ಬಿದ್ದುಕೊಂಡಿದ್ನೋ ಗೊತ್ತಿಲ್ಲ. ಆದ್ರೆ ಮೂರ್ಛೆ ತಿಳಿದಿದ್ದಾಗ ನನ್ನ ಕಣ್ಣೆದುರಿಗೆ ಮೂಡಿದ್ದೇನು ಗೊತ್ತಿದೆಯೇನು? ನಿನಗೆ ನೆನಪಿರಬೇಕು, ನಾನು ತಪಸ್ಸಿಗೆ ಹೊರಡುವ ಮುನ್ನಾ ದಿನ ಸಂಜೆ ಬೀಳ್ಕೊಡ್ಲಿಕ್ಕೆ ಅಂತ ನಿಮ್ಮ ಮನೆಗೆ ಬಂದಿದ್ದೆ. ನೀನು ಮಾತಿಲ್ಲದೆ ನನ್ನನ್ನ ಹಿತ್ತಲಲ್ಲಿ ಹಲಸಿನ ತೋಪಿಗೆ ಕರೆದುಕೊಂಡು ಹೋದೆ. ಹಲಸಿನ ಗಿಡಗಳ ಸಂದಿಯಲ್ಲಿ ಪಟಪಟನೆ ಕುಪ್ಪಸದ ಕಣ್ಣು ಬಿಚ್ಚಿದೆ. ನನ್ನ ಮುಖವನ್ನು ನಿನ್ನೆಲೆಗೆ ಹಚ್ಚಿಕೊಂಡೆ. ಕೂಡಲೇ ನನ್ನನ್ನು ದೂರ ತಳ್ಳಿ ತಿರುಗಿ ಓಡಿ ಹೋದೆ. ನಾನಲ್ಲೇ ಅವಾಕ್ಕಾಗಿ ನಿಂತಿದ್ದೆ. ಗಿಡದ ತುಂಬ ಹಲಸಿನ ಹಣ್ಣು ತೂಗುತ್ತಿದ್ವು. ಆ ಹಲಸಿನ ಕಂಪು, ಅದರಲ್ಲಿ ಉಕ್ಕಿ ಬರುವ ನಿನ್ನ ಮೈಗಂಧ, 10 ವರ್ಷ ಕಳೆದ ಮೇಲೂ ಈ ಚಿತ್ರ ಕಣ್ಣಿಗೆ ಕಟ್ಟಿತ್ತು, ಇಂದ್ರಿಯಗಳನ್ನ ಅಥಿಸುತ್ತಿತ್ತು. ಇಷ್ಟೆಲ್ಲ ತಪಸ್ಸು ಮಾಡಿದ ಮೇಲೂ ನೀನು ಬೆಳೆದೇ ಇಲ್ಲ. ಇನ್ನೂ ಆ ಹುಡುಗಾಟ ನನ್ನ ಜೊತೆಗೇನು? ನನ್ನ ಕಾಲಿಗೆ ಆ ಗಳಿಗೆ ಎಂದೋ ಮಾತಿಗೊಳ್ಳ
ಇನ್ನು ಇಂದ್ರ ಅಮರನಾಗಿರಬಹುದು. ನಾನಲ್ಲ, ನನ್ನ ಮೊಲೆ ಈಗ ಸಡಿಲೆ ಬಿದ್ದು ತೂಗುತ್ತಿದ್ದಾರೆ. ನನ್ನ ಮಾತಿಗೆ ನಿನಗೆ ಸಿಟ್ಟು ಬಂದರೆ ಹೊರಟು ಹೋಗು ಅಂತ ಹೇಳಿದ್ದೆ. ನೀನು ಹೋಗಿಲ್ಲ ಅಂದ್ರೆ ಇಲ್ಲಿ ಇರ್ಲಿಕ್ಕೆ ಪರಪುರುಷನ ಜೊತೆ ಮಾತಾಡ್ಲಿಕ್ಕೆ ನೀನು ಗಟ್ಟಿ ಇಲ್ಲ ಅಂತಾಯ್ತು. ನಾನು ಹೊರಟು ಹೋಗೋದಿದ್ರೆ ಆಗ್ಲೇ ಹೊರಟು ಹೋಗಬೇಕಾಗಿತ್ತು. ನೀನು ಮಾತಿಗಾಗಿ ಹಸಿದು ಕಲವರುತ್ತಿದ್ದೇನೆ ಅಂತಂದೆಯಲ್ಲ, ಅದಕ್ಕಿಂತ ಮುಂಚೆ ಹೋಗಬೇಡ ವಿಶಾಖ. ಇರು, ಹೊಡಿತಿ ಏನು ಹೊಡಿ. ನಿನಗೂ ಮಾತಿನ ಹಸಿವು, ನನಗೂ ಮಾತಿನ ಹಸಿವು. ಬಾ ಕೂತು ಮಾತಾಡೋಣ. ನೀನು ಇಂದ್ರ, ನೀವಿಬ್ರು ನನ್ನ ಬಾಳಿನ ಅಭಿಮಾನಿ ದೇವತೆಗಳು. ನಿಮ್ಮಿಬ್ಬರ ದೆಸೆಯಿಂದ ನನ್ನ ಪಾಲಿಗೆ ಬ್ರಹ್ಮಚರ್ಯ ಬಂತು. ಆದ್ರೆ ಈಗ ನಿಮ್ಮೆದುರಿಗೆ ಹೀಗೆ ನಿಂತಾಗ ಅನಿಸ್ತದೆ, ಹಾಳಾಗಿ ಹೋಗಲಿ ಆ ಇಂದ್ರ, ನಾನಿನ್ನೂ ಅಜ್ಞಾನಿ, ನನಗೇನು ಗೊತ್ತಿಲ್ಲ. ಇಂದ್ರನಿಗೆ ಮೈ ತುಂಬ ಕಣ್ಣು ಅಂತಾರಲ್ಲ, ನೀನು ಕೇಳಿದರೆ ಎಲ್ಲ ಕಣ್ಣು ತೆರೀತಿದ್ನೋ ಏನೋ. ಬೇಗ ಹಂಚಿಕೊಳ್ಳಬೇಕು ಯಾರಿದ್ದಾರೆ ಈ ಬೀಗರು ಕಾಡಿನಲ್ಲಿ. ನಾನು ಅಂತರ ವಿಷಯಕ್ಕೆ ಹಾಗೆ ಮಾಡುತ್ತಿದ್ದೇನೆ. ಒಬ್ಬ ಕೇಳಿದ ಮಾತಿಗಾಗಿ ನನ್ನೊಳಗೆ ವರದ ತೋಡುತ್ತಿರುತ್ತೇನೆ. ಈಗ ಸೆಳೆಗೆ ಕಣ್ಣು ಹೊಡೆದಿದೆ, ಆ ಮಾತಿನ ಸೆಳವಿನಲ್ಲೇ ನನ್ನನ್ನು ಮೀನಲಿಕ್ಕೆ ಬಿಡು. ಆಮೇಲೆ ನಿನಗೆ ಏನು ಬೇಕೋ ಅದನ್ನು ತಗೋ. ಕೇಳು, ನೀನು ತಪಸ್ಸಿಗೆ ಹೊರಟು ಹೋದೆ, ನನ್ನ ಲಗ್ನ ಆಯ್ತು. ನಿನ್ನ ಅಪ್ಪ ನಲಿನಾರಿದ್ರು ಬೇಕಲ್ಲ, ನಾನು ಹೋದೆ. ಮಹರ್ಷಿ ರೈಭ್ಯ ನಮಗೆ ಅಡಿಯನಾಗಿ ಸಿಕ್ಕ. ಹೌದು, ಅಪ್ಪನಿಗೇನೋ ಸಂತೋಷನೇ ಆಯ್ತು. ಆದರೆ ನನಗೆ ಮನಸ್ಸಿಗೆ ಕೇಳಿ ಪ್ರಸ್ತದ ನಿನಗೆ ನನ್ನನ್ನು ಲಗ್ನ ಆಗೋ ಮನಸ್ಸಿದ್ದಿಲ್ಲ, ನನಗೂ ಗೊತ್ತಿದೆ. ಆದರೆ ಬೆದರಬೇಡ, ನಿನಗೆ ಎಲ್ಲ ಸುಖ ಕೊಡುತ್ತೇನೆ ಅಂತ. ಒಂದು ವರ್ಷ ಹಾಗೆ ಸುಖದಲ್ಲಿ ಮಡಗಿಸಿಬಿಟ್ಟ. ಆ ವರ್ಷ ಹೇಗೆ ಹೋಯಿತು ನನಗಂತೂ ಗೊತ್ತಿಯಾಗಲಿ. ಒಂದು ದಿನ ಬೆಳಿಗ್ಗೆ ಎದ್ದು ಇಂದಿಗೆ ನಮ್ಮ ವಿವಾಹಕ್ಕೆ ಒಂದು ಸಂವತ್ಸರ ಮುಗಿಯಿತು. ಇಂದಿನಿಂದ ಹೊಸ ದಾರಿ, ಹೊಸ ಅನ್ವೇಷಣೆ ಅಂದ. ನನ್ನ ಮೈ, ಅವನ ಮೈ, ಇವುಗಳ ಅವು ಸಾಧನಗಳಾದವು, ಅನ್ವೇಷಣೆಯ ಸಾಧನ. ಯಾವುದರ ಅನ್ವೇಷಣೆ ನನಗೆಲ್ಲೂ ತಿಳಿಯಲಿಲ್ಲ, ನಾನು ಕೇಳಲೂ ಇಲ್ಲ. ನನ್ನ ಗಂಡ ಕರೆಗಳಿಗೆ ನಾನು ಹೋದರು ಎಂತೆಂಥ ನೋವು, ಅತ್ಯಾಚಾರ, ಗಲಿಚ ಪ್ರಯೋಗಗಳನ್ನು ನೀ ನನ್ನ ಮೈ ಉಂಡು ಒರಗಿಸಿಕೊಂಡಿದೆ ಅಂತ ಹೇಳ. ನೀನು ಹಲತನ ಕಂಪನಿಯಲ್ಲೇ ಮುಳುಗಿದ್ದೆ. ನಾನು ತೊಳೆ ತೊಳೆಯಾಗಿ ಕೊಳೆತು ನಾರೋದು ಕೂಡ ಅಧ್ಯಾತ್ಮದ ಪ್ರಸಾದ ಅನ್ನೋದನ್ನು ಅನುಭವಿಸಿದ್ದೇನೆ. ಒಂದು ದಿವಸ ಅರಸರ ನಾಮಂತ್ರಣ ಬಂತು. ರಾಜ್ಯದಲ್ಲಿ ಬರಗಾಲ ನೀಗಿಸಲಿಕ್ಕೆ ಸತ್ರ ಆರಂಭವಾಗೋದಿದೆ, ಅಧ್ವರ್ಯ ಆಗು ಅಂತ ಹೋದ. ನಾನಿಲ್ಲಿ ದಿನ ಇರಿಸಿಕೊಳ್ಳುತ್ತಾ ಕೂತಿದ್ದೆ, ಬಿಲು ಬಿಸಿಲಲ್ಲಿ ಒಣಗಿ ಕೊರಡಾಗಿದ್ದೆ. ಸೂರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನೆತ್ತಿಗೇರ್ತಾನೆ. ಆಹಾ, ಎಂಥ ಜೋಡಿ! ಅವನು ನನ್ನ ಶರೀರದ ರಂಧ್ರಗಳನ್ನೆಲ್ಲ ಅಗಿದ. ನಿನಗೆ ಹೆಣ್ಣು ಅಂದರೆ ಅರ್ಧಂಬರ್ದು ಬಲಿತ ಎರಡು ಮೊಲೆ. ಮಾತಾಡಿದ್ದು ಸಾಕಾಗಿಲ್ಲ. ಇಂದ್ರ ಕೊಡದೆ ಹೋದಂತಹ ಜ್ಞಾನ ನಾನು ಕೊಡುತ್ತೇನೆ ಯಾವತ್ತೇ. ಮಾತಾಡಿ ಹಕ್ಕು.
ನರ್ವಸು. ಅಲ್ಲಿ ಹಿರಿಯರು ಕಾಯ್ತಿರ್ತಾರೋ ಏನು? ಐದೇ ಐದು ನಿಮಿಷ ಅವನನ್ನ ಭೇಟಿಯಾಗಿ ಹೇಗಿದ್ದೀಯ ಅಣ್ಣ, ನಿನ್ನ ಆಶೀರ್ವಾದ ಇರಲಿ ಅಂತಂದು ಹೊರಟು ಬಿಡೋಣ ಬಾ. ಅರವಸು ಇಲ್ಲಿ ಯಾರ ಶಬ್ದ ಇಲ್ಲ, ಸುಮ್ ಸುಮ್ನೆ ಹಾಡಿ ಕಾಯಿಸಿದಿಲ್ಲ, ಹೌದೇ ಇಲ್ಲ ಹೋದಾ? ಅರೆ ನಮ್ಮ ಮನೆ ಕೂಡ ಇಲ್ಲಿ ಹೇಗೆ ಬಂತಿದು? ಅತ್ತಿಗೆ ಮರ್ತಿರ್ತು ಹೋದಳು ಏನು ಮತ್ತೆ? ನೀರಿಗಂತ ಬಂದವರು ತುಂಬಿಕೊಂಡು ಹೇಗೆ ಮರೀತಾರೆ? ಏನ್ ಚಿರ್ತೆಗಿರ್ತೀನಿ ಅದು ನೀರಿಗಂತ ಇತ್ತ ಬಂದಿತ್ತೇನು ಮತ್ತೆ ನೋಡು. ಅದು ಜಿಂಕೆಗಳ ಗೊರಸು, ಅದು ಮುಂಗುಲಿಗಳ ಕುಟುಂಬ, ಅದು ಕೊಡುವ. ಕಳೆದ ಎರಡು ದಿನದಿಂದ ಚಿರತೆ ಅಂತ ದೊಡ್ಡ ಪ್ರಾಣಿಯಿಂದ ಬಂದೇ ಇಲ್ಲ. ಹಾಗಾದ್ರೆ ನಿನ್ನೆ ನೋಡಿ ಬರ್ತೇನೆ. ಈಗ ಬಂದೆ ಇಲ್ಲಿ ಎಲ್ಲ ಗೊತ್ತಾಗ್ತದೆ. ಏನು ಇವು ನಿನ್ನ ಅತ್ತಿಗೆ ಹೆಚ್ಚೇ ಗುರುತುಗಳು. ಇದರಲ್ಲಿ ಗಡಿಬಿಡಿ ಗೊಂದಲ ಯಾವುದರ ಲಕ್ಷಣವೂ ಇಲ್ಲ. ಕೊಡಾನು ಬಹಳ ಎಚ್ಚರಿಕೆ ನಿರ್ಸುತ್ತಿದ್ದಾರೆ. ನಿನ್ನ ಅಣ್ಣ ಮನೆಗೆ ಬಂದಿದ್ದಾನೇನು? ಬರಬಹುದು. ಅವನು ಎಂತ ಬರ್ತಾನೆ? ಏನು ಹೇಳಂದ್ರೆ ನನ್ನ ಅತ್ತಿಗೆ ಕಡಿಮೆ ಆಗ್ತಾರೆ ಹುಡುಕಾಡ್ತು ನೋಡಿ ಹೋಗ್ತೇನು. ಕಾಡು ಹುಡುಗಿ, ನಾನು ಸಾಯೋಗಳಿಗೆ ನನಗೇ ಗೊತ್ತಿದೆಯೇನು ಅಂತ ಕುರುಡಜ್ಜನಿಗೆ ಕೇಳ್ತಿದ್ದಾಕೆ ನೀನೇ ಅಲ್ಲೇನು? ನಿಮಗೆ ನಿಮಗೆ ಗೊತ್ತಾಯ್ತು? ನನ್ನ ಸಾವಿನ ಚಿಂತೆ ನಿನಗೆ ಬೇಡ. ನಿನ್ನ ಅಧಿಕ ಪ್ರಸಂಗತನಕ್ಕೆ ಹೇಳ್ತೇನೆ, ನೀನು ಇನ್ನೊಂದು ತಿಂಗಳು ಒಳಗಡೆ ಸಾಯ್ತಿ. ನಾನು ಆ ಚಾಚು ಬಂಡೆಯ ಪಕ್ಕದ ಅಶ್ವತ್ಥ ಮರದ ಅಡಿಗಿರ್ತೇನೆ. ನನಗೂ ಗೊತ್ತಿದ್ದಿಲ್ಲ. ಬಹುಶಃ ಹೇಳದೆ ಬರ್ತಾ ಇದ್ರೆ ಒಳ್ಳೆಯದೇನೋ. ತಡೆ, ನೀರು ತರಲಿಕ್ಕೆ ಅಂತ ನೀನು ಹೋಗ್ತಿ, ಕೊಡ ಹೊರಲಿಕ್ಕೆ ಅಂತ ಮೈದುರ ಬರ್ತಾನೆ. ಏನು ನಡೆದಿದೆ ಇಲ್ಲಿ? ಇದೇನಿದು ಕೊಳೆ ರಾಡಿ? ಎಂಬೆ ಹೊರಳಾಡಿದಾಗೆ ಎಲ್ಲಿ ಹೊರಳಾಡಿದ್ದೆ? ತಲೆ ಸುತ್ತಿ ಬಂತು, ಜೋಲಿ ತಪ್ಪಿ ಬಿದ್ದೆ. ಮತ್ತೆ ಅದೇ ಗಳಿಗೆಗೆ ಸರಿಯಾಗಿ ಇವನು ಬಂದೇನಲ್ಲಿ. ಇಷ್ಟು ಹೊತ್ತು ಇಬ್ರೆ ಏನ್ ಮಾಡ್ತಾ ಇದ್ರಿ? ಇಬ್ರೆ ಅಲ್ಲಪ್ಪ, ನಿತ್ತಲೆ ನಿಂತಾಳು. ಯಾರು? ನಿಷಾದ್ರ ಕನ್ನಿ. ಇನ್ನು ಅನಾದೇನು ಸಮರಸ ಬಿಟ್ಟಿಲ್ಲ, ಇನ್ನು ಯಾರು ತರಲಿ? ಯಾರು ಇಲ್ಲ. ಯಾರು ಇರದಿದ್ದರೆ ಆಕೆ ಕಡೆ ಯಾಕೆ ಹಾಗೆ ನೋಡಿದೆ? ಆ ಕಾಡು ಹುಡುಗಿ ಹೆಸರು ನಾಲಿಗೆ ತುದಿಯಲ್ಲಿ, ಈಗ ಮಾತ್ರ ಅನುಮಾನ ಯಾಕೆ? ಯಾರು ಇಲ್ಲ, ನಾನು ನಿಂತಿಲ್ಲ, ಅಲ್ಲಿ ಬಂದೆವು ಅಷ್ಟೇ. ಆಗ ಈಕೆ ಒಬ್ಬಾಕೆನ ಇದ್ದಳೋ ಇಲ್ಲ ಜೊತೆಗೆ ಇನ್ನಾರಾದರೂ ಇದ್ದರೋ? ಯಾರು ಹೇಳಿದನಲ್ಲ, ಯಾರು ಇದ್ದಿದ್ದಿಲ್ಲ. ಅದಕ್ಕೆ ಅತ್ತಿಗೆ ತಲೆ ಸುತ್ತಿ ಬಂದಾಗ ನಾನೇ ಕೊಡೆಯಂತೆ ತಂದೆ. ನನಗೆ ಹೋಗ್ಬೇಕು. ಹೌದು, ಓಡಿ ಹೋಗು. ಆದ್ರೆ ಈಕೆಯಲ್ಲಿ ಹೋಗ್ತಾನೆ. ಅತ್ತಿಗೆ ಹೋಗತ್ತಿಗೆ ಎಲ್ಲಿ ಹೋಗ್ತಾಳೆ? ಎಲ್ಲಿ ಹೋಗಿ ಸಾಯ್ತಾಳೆ? ನಿಜ ಹೊರ ತರಿಕ ಬಿಡೋದಿಲ್ಲ ಅವಳನ್ನು. ಅವಳು ಬೆಂದು ಸುಳ್ಳಿರ್ತಾಳೆ.
ಅಲ್ಲಿ ಯಮಕ್ರೀತ ಇದ್ದ, ನನ್ನನ್ನು ಕಾಣಲಿಕ್ಕೆ ಬಂದಿದ್ದ, ನನ್ನನ್ನ ಏಕಾಂತದಲ್ಲಿ ಕಂಡ. ನಿನ್ನನ್ನು ಶಾಪ ಕೊಟ್ಟು ಎಲ್ಲ ಪೂಜೆ ಪೂಜೆ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ನಿನ್ನ ನಿನ್ನ ಗಂಡ ನೋಡಿಕೊಳ್ಳಲಿ, ಹೋಗಿ ಕುಳಿತಂತೆ ಅಧೈರ್ಯವಾಗಿ ನಾನು ಕೇತಿಟ್ಟಿದ್ದನ್ನ ತಾನೇ ಬಳಿದುಕೊಳ್ಳಲಿ. ನಾನು ಯವಕ್ರೀತನನ್ನ ಬಿಡೋದಿಲ್ಲ, ನನ್ನನ್ನ ಕೆಳಗಲಿಕ್ಕಂತಾನೆ ಇದನ್ನೆಲ್ಲ ಮಾಡಿದ್ದಾನೇನು? ಈ ರೈತ ಮುನಿಗೆ ಆಹ್ವಾನ ಕೊಡ್ತಾನೇನು? ಆಗಲಿ ಯವಕ್ರೀ, ಇನ್ನು ನನಗಿದೆ ನಿನಗಿದೆ ಎಲ್ಲೇ ಕೂಡ ತಾಯಿ. ತಪ್ಪಿಸಿಕೊಂಡು ಉಳಿಯೋದಾದ್ರೆ ಒಂದೇ ಒಂದು ಉಪಾಯ, ಓಡಿ ಹೋಗಿ ನಿನ್ನ ತಂದೆಯ ಆಶ್ರಮ ಸೇರಿಕೋ. ನನ್ನ ತಮ್ಮನ ಆಶ್ರಮದ ಒಳಗಡೆ ನಾನು ರಕ್ತ ಸುರಿಸುವುದಿಲ್ಲ, ಅಲ್ಲಿ ನೀನು ಸುರಕ್ಷಿತ. ಅಲ್ಲಿ ನಾಯಿ ಅಡಗಿಕೊಂಡ ಹಾಗೆ ಅಡಗಿಕೊಂಡಿರು, ಹೊರಗೆ ಬಂದರೆ ನಾಯಿ ಸತ್ತ ಹಾಗೆ ಸಾಯಿತು. ಅವನಿಗೆ ಇದನ್ನು ಹೇಳು, ಒಂದು ದಿವಸದ ಮಟ್ಟಿಗೆ ಆ ರಾಕ್ಷಸದಿಂದ ಬದುಕಿ ಉಳಿದರೆ ಈ ರೈತ ಸ್ವತಃ ಅಗ್ನಿ ಪ್ರವೇಶ ಮಾಡುತ್ತಾನೆ ಅಂತ ಹೇಳು. ಈ ಕಮಂಡಲದಲ್ಲಿ ನೀರು ಮಂತ್ರಿಸಿಟ್ಟಿದ್ದೇನೆ, ಆ ರಾಕ್ಷಸ ಬರಲಿ, ಇದರ ಪ್ರೋಕ್ಷಣೆ ಮಾಡಿದ್ರೆ ಸಾಕು, ನನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಆದರೆ ಇದೆಲ್ಲ ಬೇಕಾಗಿಲ್ಲ ಯವಕ್ರಿ, ನೀನು ತಂದೆ ಆಶ್ರಮ ಸೇರಿಕೊಂಡರೆ ಸಾಕು, ಅಲ್ಲಿ ಒಂದು ದಿವಸ ಇದ್ದರೆ ಸಾಕು, ಆ ಮುದಿ ಬೆದರಗೊಂಡು ಸಾಯ್ತದೆ. ಈ ನಿಯಮದಿಂದಲಾದರೂ ಸತಿಯು ಸುಟ್ಟು ಭೂತಿಯಾಗ್ತದೆ. ಆಗಲಿ, ನಿನಗೆ ನೆನಪಿದೆಯೋ ವಿಶಾಖ, ಒಂದು ಕಾಲದಲ್ಲಿ ನೀನೇ ನಮ್ಮನ್ನ ಸಂತೈಸುತ್ತಿದ್ದೆ. ನಾವು ಸಣ್ಣವರಾಗಿದ್ದಾಗ ನನ್ನ ತಂದೆಗೆ ಆಗ್ತಿರೋ ಅಪಮಾನಕ್ಕೆ ನಾನು ಕಣ್ಣೀರು ಸುರಿಸಿದಾಗ ನೀನೇ ಅದನ್ನ ಅವರಿಸಿದ್ದಿ. ನನ್ನಪ್ಪ ಎಂಥ ಪಂಡಿತ, ಜ್ಞಾನಿ, ದಾರ್ಶನಿಕ, ಆದರೆ ಈ ರೈತ್ಯ ಅವನಿಗೆ ಮುಂದೆ ಬರಲಿಕ್ಕೆ ಎಡೆನೇ ಕೊಡಲಿಲ್ಲ. ಯಾವ ಸಮ್ಮಾನವೂ ನನ್ನ ತಂದೆ ಹತ್ತ ಹೋಗ್ತಿರೋ ಹಾಗೆ ನೋಡಿಕೊಂಡ, ಎಲ್ಲ ಗೌರವ ಈ ರೈತನಿಗೆ. ಆದರೆ ಆ ಹಳೆಯ ಹಾಗೆ ಈಗ ಯಾಕೆ ಆಗಿದ್ದೀವಿ? ಈ ಹಳೆಯ ಹಾಗೆ ಅದು ಹಳೆಯದಾಗಿ ಹೋಯಿತು ಅಂತ ಮಾಡಿಕೊಂಡಿದ್ದು ಏನು? ರಾಜ್ಯದಲ್ಲಿ ಕ್ಷಾಮ ಬಂದು ಸಪ್ತ ಸಾಂವತ್ಸರಿಕ ಸತ್ರ ಆದಾಗ ಅದರ ಅಧ್ವರಿಯು ಪದ ನಮ್ಮ ಅಪ್ಪನಿಗೆ ಬರಬೇಕಾಗಿತ್ತು. ಅದು ಈ ರೈತ್ಯ ನಮಗೆ ಪರಾಮಸ್ವಿಗೆ. ನನ್ನ ಗಂಡನಿಗೆ ಆ ಆಮಂತ್ರಣ ಬಂದಾಗ ನಿನ್ನ ತಂದೆನೇ ಬಂದು ಹರಿಸುವಾಗಿದ್ದರು. ಅದೇ ಅದೇ, ತುಳಿದಷ್ಟು ತುಳಿಸಿಕೊಳ್ಳುತ್ತಿದ್ದ ನಮ್ಮಪ್ಪ, ಮುಖದ ಮೇಲೆ ಉಗಿಳದಷ್ಟು ಒರೆಸಿ ಕ್ಷಮಿಸಿಬಿಡುತ್ತಿದ್ದ. ಅದನ್ನ ನೋಡಿದಾಗ ನನಗೆ ಅವನ ಮೇಲೆ ದ್ವೇಷ ಇಲ್ಲಂತ ಉಳಿಯುತ್ತಿತ್ತು. ಯಾಕೆ ಅವನು ತನ್ನ ಅಧಿಕಾರದ ಮಹತ್ಯನ ಕಸಿದುಕೊಳ್ಳೋದಿಲ್ಲ? ಯಾಕೆ ನಿಷ್ಕಾರಣವಾಗಿ ಈ ಅವಘಡನೆ ಸಹಿಸಿಕೊಳ್ತಾನೆ? ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡಲಿಕ್ಕೆ ಅವನೂ ಕಾರಣ. ಇಂದು ನಾಡಿನಲ್ಲಿ ಎಲ್ಲರ ಬಾಯಲ್ಲೂ ನಿನ್ನ ಹೆಸರಿದೆ, ಎಲ್ಲರ ಕಣ್ಣಲ್ಲೂ ನಿನ್ನ ಬಗ್ಗೆ ಕೌತುಕ, ಎಲ್ಲರೂ ನಿನ್ನ ಸಾಧನೆಯನ್ನ ಹೊಗಳುವವರೇ.
ಉಳಿದವರು ಎಷ್ಟು ಹಗಲಿದರೂ ಏನು ಪ್ರಯೋಜನ? ಎಲ್ಲಿಯ ರಾಕ್ಷಸ? ಯಾಕಿಷ್ಟು ತಡ ಮಾಡ್ತಿದ್ದಾನವನು? ಒಂದು ದಿವಸ ನಾನು ಕಾಡಿನಲ್ಲಿ ತಪಸ್ಸೆಯಲ್ಲಿ ನಿರತನಾಗಿದ್ದಾಗ ಇಂದ್ರ ಪ್ರತ್ಯಕ್ಷನಾಗಿ ಮಾತನಾಡಿಸಿದ. ಯವಕ್ರಿಯೇ, ಈ ಹೊತ್ತು ನೀನು ಜ್ಞಾನಿಯಾಗುತ್ತಿ. ಆ ಜ್ಞಾನದ ಪರಿಣಾಮವಾಗಿ ನಿನ್ನಲ್ಲಿರೋ ಮನೋವಿಕಾರಗಳನ್ನ ನಿಗ್ರಹಿಸುವ ಶಕ್ತಿ ನಿನಗೆ ಬರುತ್ತದೆ. ನಿನ್ನಲ್ಲಿರೋ ಕ್ರೋಧ ಮೋಹ ಮತ್ಸರಗಳ ದಮನ ಮಾಡ್ತಿ ಎಂದ. ಕೂಡಲೇ ನಾನು ಕೂಗಿದೆ, ನನಗೆ ಅಂಥ ಜ್ಞಾನ ಬೇಡ, ಅದು ಜ್ಞಾನ ಅಲ್ಲ ಆತ್ಮಹತ್ಯೆ. ಈ ಮನೋವಿಕಾರ ನಾನು, ಈ ಮನ್ಯು ನಾನು, ಈ ಅಹಂಕಾರ ಯಾತನೆ ಕ್ಷುದ್ರತೆ ಇವೆಲ್ಲ ನಾನು. ನನ್ನ ದುಷ್ಟತನವನ್ನು ಒಪ್ಪಿಕೊಳ್ಳುವಂತಹ ಜ್ಞಾನ ನನಗೆ ಬೇಕು ಎಂದೆ. ಇಂದ್ರ ಮಾತಿಲ್ಲದೆ ನಕ್ಕು ಕಣ್ಮರೆಯಾದ. ನಿನಗೆ ಹೇಳಿದ್ದೇನೋ ಅರ್ಥನೇ ಆಗೋದಿಲ್ಲ, ನಿನಗೆ ಪ್ರಜ್ಞೆ ಬುದ್ಧಿ ಅನ್ನೋದು ಇಲ್ಲ. ಓಡಿ ಹೋಗೋದಿದ್ರೆ ನಾನು ಆಹ್ವಾನ ಯಾಕೆ ಕೊಡ್ತಿದ್ದೆ? ಆಹ್ವಾನ? ಏನ್ ಆಹ್ವಾನ? ಇದೆಲ್ಲ ತನ್ನಷ್ಟಕ್ಕೆ ತಾನೇ ಇಷ್ಟು ಸಲೀಸಾಗಿ ಕೂಡಿ ಬಂದಿದೆ ಅಂತ ತಿಳ್ಕೊಂಡಿದ್ದೆ. ಏನು ಅರವಸು ಸರಿಯಾದ ಹೊತ್ತಿಗೆ ಹಳ್ಳಕ್ಕೆ ಹೇಗೆ ಬಂದ? ನಿನ್ನ ಮಾವ ಈ ಹೊತ್ತೆ ಆಶ್ರಮಕ್ಕೆ ಹೇಗೆ ಮರಳಿದ? ಇಲ್ಲೇನು ಹೇಳಬೇಡ, ನನಗೇನೋ ಗೊತ್ತಾಗಬೇಕಾಗಿಲ್ಲ. ತಪ್ಪು ನನ್ನದು, ನಾನು ನಿನ್ನ ಮಾತಿಗೆ ಸೋಲಬಾರದಿತ್ತು. ನೀನು ಒಪ್ಪಿದೆ ಕೆಲಸ ಸುಲಭವಾಗಿ ಕೈಗೂಡಿ. ನೀನು ಒಪ್ಪದೇ ಹೋಗಿದ್ರೆ ನಿನ್ನನ್ನು ಬಲಾತ್ಕಾರವಾಗಿ ವಶ ಮಾಡಿಕೊಳ್ಬೇಕಾಗ್ತಿತ್ತು. ಈವರೆಗೆ ಯಾವ ಗಳಿಗೆಯ ತನ್ನ ಇಡೀ ಜೀವನ ಕೊಚ್ಚಿಕೊಂಡು ಹರಿದಿದೆಯೋ ಆ ಗಳಿಗೆ ಇದು. ಅತ್ತ ರೈಭ್ಯ ಪರಾವಸ, ಇತ್ತ ನಾನು. ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ ಯಾರು ಶಕ್ತಿವಂತ ಅನ್ನೋದು. ನಿನ್ನ ಮಾವ ಅಗ್ನಿ ಪ್ರವೇಶ ಮಾಡೋದಂತೂ ತಪ್ಪಿದ್ದಲ್ಲ. ಆಗ ನಿನ್ನ ಗಂಡ ಏನ್ ಮಾಡ್ತಾನೆ ನೋಡೋಣ. ತಾನು ಅಧ್ವರಿಯುವಂತ ಯಜ್ಞ ಮಂಟಪದಲ್ಲಿ ಹೆಗ್ಗಣದ ಹಾಗೆ ಅಡಗಿಕೊಂಡು ಕೂತಿರ್ತಾನೋ, ಹೊರಗೆ ಬಂದು ನನ್ನನ್ನು ಎದುರಿಸ್ತಾನೋ ನೋಡೋಣ. ನಾನು ನಿನ್ನ ಪ್ರೀತಿಸ್ತೇನೆ ವಿಶಾಖ, ನಿನ್ನ ಹೊರತು ಬೇರೆ ಹೆಣ್ಣನ್ನು ಕಣ್ಣೆತ್ತಿ ನೋಡಲಿಲ್ಲ. ಆದ್ರೆ ನೀನು ಪರಾಮಸವನ್ನು ಮದುವೆ ಆದೆ ಅನ್ನೋದು ಅದು ನನ್ನ ತಪ್ಪಲ್ಲ. ಈ ಹೊತ್ತು ಪೂರ್ವಾನ್ ಎಷ್ಟು ಸುಂದರವಾಗಿತ್ತು. ನಿನ್ನ ಆ ಮಾರ್ಗವು ಓಜಸ್ಸು ನಿನಗೆ ಏನೇನು ಕೊಡಲಿಕ್ಕಾಗ್ತದೆ ಅದನ್ನೆಲ್ಲ ಕೊಡಬೇಕು. ಅದರಲ್ಲೇ ನನ್ನ ಹೆಚ್ಚದಾಗಿ ಬಿಚ್ಚಿಡಬೇಕು. ಏನೇನನ್ನೂ ಹಿಂದಿಟ್ಟುಕೊಳ್ಳಬಾರದು ಅನಿಸಿದೆ. ಪ್ರೇಯಸಿಯಾಗಿ ಮಾತ್ರ ಅಲ್ಲ, ತಾಯಿಯಾಗಿ ನನ್ನ ಸ್ತನಗಳನ್ನು ಒಟ್ಟಿದ್ದೆ. ಬಾಯಿನ ಕಪಿಚೇಷ್ಟಗಳಿಗೆ ಮಿತಿನೇ ಇಲ್ಲಲಿ ಯವಕ್ರಿ. ಏನೋ ಒಂದು ಕತ್ತು ಒಂದು ನೆಲೆ ಸಿಕ್ಕಿತು ಅನ್ನುತ್ತಿರುವ ಕಾಲಡಿಯ ಹೋಗ್ಲಿಕ್ಕೆ ಬಂದೆ.
ನಿನ್ನ ಹೆಜ್ಜೆ ಗುರುತು ಅದು ನನಗೆ ತಿಳಿದೇ ಇಲ್ಲ. ಯಾಕೆ ಯಾಕೆ ನಿನ್ನ ಗುರುತೇ ಇರ್ಲಿಲ್ಲ? ಯಾಕೆ 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 ನೀನಿಲ್ಲಿದ್ದು ಏನು ಪ್ರಯೋಜನ ಇಲ್ಲ, ಮನೆಗೆ ಹೋಗಿನ್ನು. ಮನೆಗೆ ಹೋಗಿ ಏನು ಮಾಡಲಿ? ನೋಡು, ನಿನ್ನ ಅಪ್ಪನಿಗೆ ಹೇಳು, ನಾನು ನಿಮ್ಮ ಊರಿನ ಎಲ್ಲ ಹಿರಿಯರಿಗೆ ಕಾಲು ಹಿಡಿದು ಬಿನ್ನವಿಸಿಕೊಳ್ತೇನೆ. ಹಿರಿಯರು ನಿನಗೋಸ್ಕರ ಇಡೀ ದಿವಸ ಕಾಯ್ದರು, ಆದ್ರೆ ನೀನು ಮಾತ್ರ ಬರಲಿಲ್ಲ. ಅದರಲ್ಲಿ ನನ್ನದೇನು ತಪ್ಪಿಲ್ಲ, ನಾನು ಬರ್ಲಿಕ್ಕಂತಲೇ ಹೊರಟಿದ್ದೆ. ಆದ್ರೆ ಅದೆಲ್ಲ ಗೊತ್ತಿದ್ದಿರಬಹುದು, ಆದ್ರೆ ಸುಳ್ಳನ್ನು ಮುಂದೆ ಹೇಳು. ಕೇಳು, ನಾನು ಬರ್ತಿದ್ದೆ. ಆಗಲೆ ದೂರದಲ್ಲಿ ಯವಕ್ರಿ ಕಾಣಿಸಿದ, ಸಾವಿರ ಬೆಂದು ಹತ್ತಿದ ಹಾಗೆ ದೆಸೆ ಬಾಯಿ ಬಿಟ್ಟು ಓಡ್ತಿದ್ದ. ಅವನಿಗೆ ಸಹಾಯ ಮಾಡಲಿಕ್ಕೆ ಬೇಕು ಅಂತ ಅವನು ಹಿಂದೆ ಓಡಿದೆ. ಗೊತ್ತಿದೆ ಅರವಸು, ನೀನೇ ಹೆಸರೊಳಗೆ ಹತ್ತು ಸಲ ಹೇಳಿದ್ದೆ. ಕೇಳು ಕೇಳು, ನಾನು ಅವನ ಆಶ್ರಮ ತಲುಪಿ ನೋಡ್ತೇನೆ. ಯವಕ್ರಿ ಸತ್ತು ಬಿಟ್ಟಿದ್ದ. ಸತ್ಯ, ಅದನ್ನೇ ಅದನ್ನೇ ಹೇಳಿ. ತಡಿ ಬರ, ಕೇಳು. ರಕ್ತದ ವಾಸನೆ ಮುಸ್ತಾ ಆಗಲೇ ಕಾಡು ಪ್ರಾಣಿಗಳು ಸುತ್ತಮುತ್ತ ಸುಡಿದಾಡುತ್ತಿದ್ದವು. ತೋಳ ನರಿ ಕಿರುಬ ಅವು ಯವಕ್ರಿತರೆಲ್ಲ ಹರಿದು ತಿನ್ನದೆ ಬಿಡ್ತಿದ್ದಿಲ್ಲ. ಹೆಣಕ್ಕೆ ಸಂಸ್ಕಾರ ಮಾಡದೆ ನಿರ್ವಾಹ ಇದ್ದಿದ್ದಿಲ್ಲ. ನನ್ನ ಸ್ಥಳದಲ್ಲಿ ನೀನೇನ್ ಮಾಡ್ತಿದ್ದೆ ಹೇಳು? ನೀನು ಮಾಡಿದ್ದನ್ನೇ ಮಾಡ್ತಿದ್ದೆ, ಆದ್ರೆ ಮತ್ತೆ ಮತ್ತೆ ಅದನ್ನೇ ಅದನ್ನೇ ಹೇಳಿ ಹೇಳಿ ಸಾಧಿಸೋದಿದೆ. ಈಗ ನಾನು ಹೇಳಿದನಲ್ಲ, ನೀನು ಕೇಳಿದ ನಿಜ, ಆದ್ರೆ ನಿನ್ನ ಅಪ್ಪ ಇನ್ನೂ ನನ್ನ ಮಾತನ್ನು ಕೇಳಿಲ್ಲ, ಊರ ಹಿರಿಯರು ಕೇಳಿಲ್ಲ. ನಾನು ಬೇಕಂದ್ರೆ ನಾಳೆ ತನಕ ಇಲ್ಲೇ ಇರ್ತೇನೆ, ಇಲ್ಲೇ ಕೂತಿರ್ತೇನೆ, ನಾನೇ ಅವರಿಗೆ ತಿಳಿಸಿ ಹೇಳ್ತೇನೆ. ಅದರಿಂದ ಏನು ಆಗೋದಿಲ್ಲ ಅರವಸು, ಮಾತು ಕೈಮೀರಿ ಹೋಗಿದೆ. ಹೌದು ಬೇಡ, ನಾನು ಸೂರ್ಯಾಸ್ತ ಆಗೋದ್ರೊಳಗೆ ಇಲ್ಲಿಗೆ ಬಂದಿದ್ದೆ. ಹೊತ್ತು ಮುಳುಗುವ ತನಕ ಪಂಚಾಯತ್ ಇರ್ತದೆ ಅಂತ ನಿಖಿಲ ಹೇಳಿದ್ದರು. ಹೌದು, ಅಲ್ಲಿ ಅಪ್ಪನ ಕೈಯಲ್ಲಿ ಅಚ್ಚಾ ಸುರಿ ಆಯ್ತು ನಿಜ, ಆದ್ರೆ ಅವನು ಸಹ ಅದಕ್ಕೋಸ್ಕರ ಕಾದು ಕಾದು ಕೆರೆಯಿದ್ದ, ಅವಮಾನದಿಂದ ಕುದಿಯುತ್ತಿದ್ದ. ಈ ನಿತ್ತಿಲೆ ದೆಸೆಯಿಂದ ಇಡೀ ಮೂಲ ಮಾನ ಹಾಳಾಯ್ತು. ಇವಳನ್ನು ಯಾರು ಮಾಡಿಕೊಳ್ಳಲಿಕ್ಕೆ ಒಪ್ಪುತ್ತಾನೋ ಅವನಿಗೆ ಕೊಟ್ಟುಬಿಟ್ಟೇನೆ ಅಂತ ಗಂಗೂರ ಸಾರಿದ. ಪುಣ್ಯಕ್ಕೆ ನೆರೆಯೂರಿಂದ ಒಬ್ಬ ಹುಡುಗ ಬಂದಿದ್ದ, ನಮ್ಮ ಒಳ ಒಕ್ಕಲದವನೇ, ಅವನೇ ಮುಂದೆ ಬಂದು ನಾನು ಮಾಡಿಕೊಡ್ತೇನೆ ಅಂತಂದ. ದೊಡ್ಡ ಕುಳ ಅಲ್ಲ, ಆದರೆ ಒಳ್ಳೆಯವ ಅರವಸು. ನಿತ್ತಿಲೆ ಒಳ್ಳೆ ಮನೆ ಸೇರ್ತಾಳೆ, ಅದರಲ್ಲೇ ಸಮಾಧಾನ ಪಟ್ಟುಕೋ. ಈಗ ಹಿರಿಯರು ಒಪ್ಪಿಗೆ ಕೊಟ್ಟಾಯ್ತು, ಇನ್ನು ಯಾರು ಏನು ಮಾಡುವ ಹಾಗಿಲ್ಲ. ನೀನು ಅರ್ಧ ಗಂಟೆ ಮೊದಲು ಬಂದಿದ್ದರೆ ಅದರ ಕತಿಯೇ ಬೇರೆ ಆಗ್ತಿತ್ತು. ಅರ್ಧ ಗಂಟೆ ಅರ್ಧ, ನಾನೇನು ಮಾಡಲಿ? ನನ್ನ ಮೈ ಮಾಂಸಗಳನ್ನು ಅರಿದು ನಿಮ್ಮ ದೇವರಿಗೆ ದಂಡ ಕೊಡಲೇನು? ಅರವಸು, ನೀನು ಮನೆಗೆ ಹೋಗು. ನೀನು ಇಲ್ಲಿರೋದರಿಂದ ನಮ್ಮ ನಾಯಿಗಳು ತಾವು ಮಲಗುವಲ್ಲ, ನಮಗೂ ಮಲಗಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ನಿತ್ತಿಲೆ ಒದ್ದಾಡ್ತಿದ್ದಾಳೆ, ಇಡೀ ದಿವಸ ನೀನು ಬರ್ಲಿಲ್ಲ ಅಂತ ಅತ್ತಿದ್ದಾಯ್ತು. ಆಮೇಲೆ ಮದುವೆ ಸುದ್ದಿ ಕೇಳಿ ಅತ್ತಿದ್ದಾಯ್ತು, ಈಗ ನೀನು ಇಲ್ಲಿ ಕೂತಿದ್ದಿ ಅಂತ ಅಳುತ್ತಿದ್ದಾಳೆ. ಅತ್ತು ದಣಿದು ಹಣ್ಣು ಆಗಿದ್ದಾಳೆ. ನೀನಿಲ್ಲಿರೋದರಿಂದ ಅವಳಿಗೆ ಇನ್ನಷ್ಟು ಯಾತನೆ. ನಾನು ಅವಳ ಹತ್ತಿರ ಮಾತಾಡಬಹುದೇನು? ಸಾಧ್ಯವಿಲ್ಲ, ಇನ್ನ ಲಗ್ನ ಆಗೋ ತನಕ ಆಕೆ ಬೇರೆ ಗಂಡಸರ ಮುಖ ನೋಡೋ ಹಾಗಿಲ್ಲ. ಲಗ್ನ ಆದ ಮೇಲೆ ಬಂದು ಮಾತಾಡಿಸ. ಅದು ಆಕೆಗೆ ಬಿಟ್ಟದ್ದು, ಆಕೆ ಗಂಡನಿಗೆ ಬಿಟ್ಟದ್ದು.
ದಯವಿಟ್ಟು ಉಳಿದು ಕೇಳು. ಹೋಗ್ತೇನೆ. ಮತ್ತೆ ಹೊರಳಿ ಬರಬೇಡ. ನಾನು ಪರಾವಸು. ಪರಾವಸು ಅಣ್ಣ, ಪರಾವಸಿಯಲ್ಲಿ ಏನು? ನಿನ್ನ ಆಶೀರ್ವಾದ ನನ್ನ ತಲೆಯ ಮೇಲೆ. ನೀನು ಇಲ್ಲಿ ಇಲ್ಲೇನು ಮಾಡುತ್ತಿದ್ದಿ? ಇನ್ನು ಔಷಧ ಸ್ಥಾನಕ್ಕೆ ಒಂದು ತಿಂಗಳಿದ್ದಾಗ, ಕೈಯಲ್ಲಿ ಇನ್ನು ಕಂಕಣ ಇದ್ದಾಗ ಯಜ್ಞ ಮಂಟಪ ಹೇಗೆ ಬಿಟ್ಟು ಬಂದೆ? ನಿಯಮಗಳನ್ನು ಉಲ್ಲಂಘಿಸಿ ಬಂದಿದ್ದಿ. ಕ್ರಮ ಭಂಗ. ಏನೋ ಮನೆಗೆ ಹೋಗಿ ಬರಬೇಕು ಅನ್ನಿಸಿತ್ತು. ಮನೆಗೆ ಹೋಗಬೇಕು ಅನಿಸಿತು. ದೀಕ್ಷಾ ಬಂಧನವಾಗಿದೆ ದುಷ್ಟ. ಯಜ್ಞದ ಖರೀದಿ ದಾಟಬಾರದು, 3 ಕ್ರೋಶ ದಾಟಿ ಹೋಗಬಾರದು ಅಂತವನು ಹರಟೆ ಬಿಟ್ಟೆ ಏನು? ಸತ್ರ ಅಂದ್ರೆ ಅನ್ನ ಚಕ್ರ ಏನು? ಅಥವಾ ನಿನ್ನನ್ನು ಹೊರಗೆ ತಪ್ಪಿದರೋ ಅಲ್ಲಿಂದ? ಇಷ್ಟರೊಳಗೆ ನಿನ್ನ ಹೆಂಡತಿಯ ಕೀರ್ತಿ ತಲುಪಿರಬೇಕಲ್ಲ ಅಲ್ಲಿ ಅಂತ. ಸುದ್ದಿ ತಲುಪದೆ ಇರ್ತದೇನಪ್ಪ? ಆದರೆ ನನ್ನನ್ನು ಯಾರೂ ಹೊರಗಟ್ಟಿಲ್ಲ. ಅಂದ್ರೆ ಗೊತ್ತಿತ್ತು ನೋಡ ಭ್ರಷ್ಟಾಚಾರ ಇದು. ನಾನು ನಾಳೆ ಬೆಳಕು ಹೊರೆಯದರೊಳಗೆ ತಿರುಗಿ ಯಜ್ಞ ಭೂಮಿ ಸೇರ್ತೇನಪ್ಪ. ಯಾರಿಗೂ ಗೊತ್ತಾಗಬೇಕಾಗಿಲ್ಲ. ಗೊತ್ತಾಗಬೇಕಾಗಿಲ್ಲ, ಗೊತ್ತಾಗಬೇಕಾಗಿಲ್ಲ. ಸಪ್ತ ಸಾಂವತ್ಸರಿಕ ಸತ್ರದ ಅಧ್ವರ್ಯು ಕಕ್ಕತ್ತಲಿನಲ್ಲಿ ಕಳ್ಳರ ಹಾಗೆ ಸುಳಿದಾಡ್ತಾನೇನು? ಕುಷ್ಠ ರೋಗಿಯ ಹಾಗೆ ಮುಖ ಮುಚ್ಚಿಕೊಂಡು ಕಾಡಿನಲ್ಲಿ ತೆರಳುತ್ತಾನೇನು? ಯಜ್ಞಕ್ಕೆ ಆಹೂತರಾದ ದೇವತೆಗಳು ಈ ಅತ್ಯಾಚಾರಕ್ಕೆ ಭ್ರಷ್ಟರಾಗೋದಿಲ್ಲ ಅಂತ ತಿಳಿದುಕೊಂಡಿದ್ದೀಯನು? ದೇವತೆಗಳಿಗೆ ಉಚ್ಚಿಷ್ಟವನ್ನು ಉನ್ನತ್ತಾಯಿದ್ದೀಯಲ್ಲೋ. ನನ್ನ ಹೊಟ್ಟೆಯಲ್ಲಿ ಹೇಗೆ ಹುಟ್ಟಿದ್ರೆ ನೀವಿಬ್ರು? ನಾನು ರಾಜನಿಗೆ ಹೇಳಿದ್ದೆ, ನನ್ನ ಪುತ್ರರು ನಿನಗೆ ಗೊತ್ತಿಲ್ಲ, ಒಬ್ಬ ವಾಮಾರ್ಗಿ ಇನ್ನೊಬ್ಬ ಬಂದ ಬುದ್ಧಿ ಅಂತ. ದೀಕ್ಷಿತರು ಯಾವಾಗಲೂ ಅಂತಿರ್ತಾರೆ, ಅಧ್ವರ್ಯ ಪದಕ್ಕೆ ನಿಜವಾಗಿ ರೈಸರಿಸಿಗಳೇ ಇರಬೇಕಿತ್ತು ಅಂತ. ಆ ಪದಕ್ಕೆ ನನ್ನನ್ನೇ ಆಮಂತ್ರಿಸಬೇಕು ಅಂತವರಿಗೆ ಬಹಳ ಆಸೆ ಇತ್ತು. ಆದರೆ 7 ವರ್ಷಗಳ ಯಜ್ಞ ಮಧ್ಯದಲ್ಲಿ ಭಂಗ ಬರಬಾರದು ಅಂತ ನನ್ನನ್ನು ಕರೆದಳಂತೆ. ಓಹೋ, ನಾನೆಲ್ಲಿ ಸತ್ತು ಹೋಗ್ತೇನೆ ಅಂತ ಹೆದರಿದ್ರೆ ಏನು? ನನ್ನ ಆಯುರ್ವೇದ ಎಷ್ಟು ಭದ್ರವಾಗಿದೆ ಅಂತ ಎಲ್ಲ ಪರೀಕ್ಷಿಸಿದ್ರೆ ನೋಡಿಬ್ರು? ಈಗ ಮುಗಿಯುತ್ತಲ್ಲ ಸತ್ರ, ನಾನಿನ್ನು ಕಟ್ಟುಮುಟ್ಟಾಗಿದ್ದೀನಿ. ನಿನ್ನ ರಾಜನಿಗೆ ಹೇಳು, ಅಪ್ಪ ಇಷ್ಟು ಬೇಗ ಹೋಗೋದಿಲ್ಲ, ತನ್ನ ಮಕ್ಕಳಿಗೆ ಪಿಂಡ ಇಡಲಿಕ್ಕೆ ಬದುಕಿ ಉಳಿಬೇಕಂತಾನವ. ತನ್ನ ಸೊಸೆಯ ಬುಡಾಬುಸ್ಲಿಕ್ಕೆ ಬರೋ ಬೆಂಡರ ನಾಯಿಗಳನ್ನ ಅತ್ತಿಸಿ ಅತ್ತಿಸಿ ಇನ್ನು ಕಟ್ಟುಮುಟ್ಟಾಗಿ ಉಳಿದಿದ್ದಾನವೋ ಅಂತ ಹೇಳು. ನಿನ್ನ ಅಪ್ಪಣೆ ಆದರೆ ನನ್ನ ಪತ್ನಿಯನ್ನು ಮಾತನಾಡಿಸಿ ಇನ್ನೊಂದು ಪ್ರಾರಂಭದೊಳಗಡೆ ಹೊರಟು ಹೋಗ್ತೇನೆ. ನೀವೆಲ್ಲ ನಿರ್ನಾಮವಾಗಿ ಹೋಗ್ತೀರಿ, ನನ್ನ ಸತ್ತು ಹೊಳ್ಳಾಗೋದಿಲ್ಲ. ಅಪ್ಪ, ಅಪರಾತ್ರಿ ಕಾಡಿನಲ್ಲಿ ಒಬ್ಬನೇ ಹೋಗ್ಬೇಡ, ವನ್ಯ ಪಶುಗಳ ಭಯ. ಅರವತ್ತು ಅಣ್ಣ,
ನಿನಗೆ ಏಕಾಂತದ ದಾಹವಾಗಿದ್ದರೆ ಆ ತಿಳಿಗೇಡಿಯನ್ನ ಇಂದಲ್ಲಾದರೂ ಓಡಿಸು. ನನ್ನ ಕೊರಳಿಗೆ ಕಟ್ಟಬೇಡ. ಇಲ್ಲಿ ಹೆದರಿಕೆ ಇರೋದು ಕಾಡು ಮೃಗಗಳದ್ದಲ್ಲ, ಮನುಷ್ಯರದ್ದು. ನಿನ್ನ ಆಶೀರ್ವಾದ ನನ್ನ ತಲೆಯ ಮೇಲಿರಲಿ. ಹೇಗಿದ್ದಿ? ಇದ್ದೇನೆ. ಕಣ್ಣು ಯಾಕೆ ಹೀಗೆ ಊದಿಕೊಂಡಿದ್ದಾರೆ? ನಿದ್ದೆಗೇಡಾಯ್ತೇನು? ಇಲ್ಲ, ನಿನ್ನಂತಹ ನಾಟಕದ ಹೊಳಕ್ಕೆ ಇಲ್ಲಿಯ ನಿದ್ದೆಗೇಡುವನ್ನು. ನಾಟಕ? ನನ್ನ ಕೌಳಿ ಕೈ ಕುಟ್ಟಿದ ಮೇಲೆ ಇರ್ತೇನೆ. ದೇವತೆಗಳನ್ನ ಉಳಿಸಿಕೊಳ್ಳೋದು ಅಂತ ಮಹತ್ ಸಾಧನೆಯನ್ನಲ್ಲ ವಿಶಾಖ. ಅದಕ್ಕೆ ನೂರಾರು ಮಾರ್ಗಗಳಿವೆ. ಮಂತ್ರ, ತಂತ್ರ, ಪೂಜನ, ಪವನ. ನಿನ್ನ ಯವಕ್ರಿ ಕೈಗೊಂಡಂತ ತಪಶ್ಚರ್ಯೆ ಘೋರ ತಪಸ್ಸು. ಆದರೆ ಅಷ್ಟೆಲ್ಲ ಮಾಡಿ ಕೊನೆಗೆ ಸಾಧಿಸಿದ್ದೇನು? ದೇವತೆಗಳೆದುರು ಬೊಗತೆ ಚಾಚಿ ಬಿಕ್ಕೆ ಬೇಡುವುದು. ವರ ಕೊಡು, ಅಭಯ ಕೊಡು, ಮಕ್ಕಳು, ದನ, ದೀರ್ಘಾಯುಷ್ಯ ಕೊಡು. ಮನುಷ್ಯತ್ವದ ಸತ್ವನೇ ಆ ಭಿಕ್ಷಾ ಪಾತ್ರದಲ್ಲಿ ಅಡಕವಾಗಿರೋ ಹಾಗೆ. ಆದರೆ ಯಜ್ಞ ಹಾಗಲ್ಲ. ಅಲ್ಲಿ ಶಬ್ದಗಳ ಅರ್ಥಕ್ಕೆ ಕೂಡ ಪ್ರಾಧಾನ್ಯತೆ ಇಲ್ಲ. ಅದು ಒಂದು ಬೃಹತ್ ಯಂತ್ರ ಇದ್ದ ಹಾಗೆ. ಒಮ್ಮೆ ತಿರುಗಲಿಕ್ಕೆ ಹತ್ತಿತು ಅಂದರೆ ತಪ್ಪದೆ ಗುರಿ ಮುಟ್ಟದೆ. ಅದರಲ್ಲಿ ಏನಾದರೂ ವ್ಯತ್ಯಯ ಉಂಟಾದರೆ ತಿದ್ದುವವರು ದೇವರಲ್ಲ, ಮನುಷ್ಯ ನಾನು. ಅಂತಲೇ ದೇವತೆಗಳು ನನ್ನನ್ನು ಎದುರಾದಾಗ ನಾನವರನ್ನು ಮೌನವಾಗಿ ಎದುರಾಗ್ತೇನೆ. ಶಬ್ದಗಳ ಆಚೆ, ನಾದದ ಆಚೆ, ಆದರೆ ಅದಕ್ಕೆ ವಜ್ರಮಾನತನಾಗಬೇಕು. ಈ ಸಾಧನೆ ಒಂಟಿಯಾಗಿ ಮಾತ್ರ ಸಂಭಾವ್ಯವಾಗಿತ್ತು. ಹರಿಯಬೇಕು, ನಿಯಮಗಳನ್ನು ಮುರಿದು ಚೆಲ್ಲಬೇಕು. ಅಲ್ಲೇನು ಎಲ್ಲ ಅಂದ ಮೇಲೆ ಅದು ಒಂದು ನಿಯಮ. ಯಜ್ಞ ಮುಕ್ತಾಯವಾದ ಮೇಲೆ ಮರಳಿ ಆಶ್ರಮಕ್ಕೆ ಬರುತ್ತಿರೇನು? ಒಮ್ಮೆ ಇಂದ್ರನನ್ನು ಎದುರಿಸಿಯಾದ ಬಳಿಕ ತಿರುಗಿ ಮನೆಗೆ ಯಾಕೆ ಬರಬಾರದು? ಹತ್ತು ಜನರ ಹಾಗೆ ನಾವು ನಾಲ್ಕಪ್ಪತ್ತು ಸಂಸಾರ ಮಾಡಿ ಹೋಗೋದು ಏನು ತಪ್ಪಿ? ನಾನು ಪ್ರಶ್ನೆ ಕೇಳಬಾರದು, ಅದಕ್ಕೆ ನೀವೂ ಉತ್ತರ ಕೊಡುವುದಿಲ್ಲ. ಈ
ಈ ಗಪ್ಪುಗಾರಿನ ಕುಡುಕೊಡೆಯಲ್ಲಿ ನಮಗೆ ಬೇಕಾದ ಒಂದು ಹೊಸ ವಿಶ್ವವನ್ನು ಸೃಷ್ಟಿಸಬಹುದು. ಅಖಂಡ ಜ್ಞಾನ, ಬ್ರಹ್ಮಜ್ಞಾನ. ಆದರೆ ನನಗೆ ಈ ಮೌನ ಸಾಕಾಗಿದೆ. ಕೇವಲ ಅರ್ಧ ಗಂಟೆ
ಆ ಅರ್ಧ ಗಂಟೆ ನಾನೇನು ಮಾಡುತ್ತಿದ್ದೆ ಗೊತ್ತಿದೆಯೇ? ಗೊತ್ತಿದೆ, ಸ್ನಾನ ಮಾಡ್ತಿದ್ದೆ. ನಿನ್ನೂರ ಹೊರಗಿನ ಒಳ ಹಣ ಹಲ ನಿನ್ನೂರ ಹೊರಗಿನ ಒಳ ಹಳ್ಳದಲ್ಲಿ ಹೊರತೆ ಜೋಡಿ ತೋಡಿ ಮೈಕೈ ತೊಡ್ಕೊಡ್ತಿದ್ದೆ. ಗೊತ್ತಾಗ್ತಿದೆ ಅಂತ ನನಗೂ ಗೊತ್ತಿತ್ತು. ಮೂರು ಸಂಚು ಸುಸುಕುತ್ತಿತ್ತು. ಆದ್ರೆ ಹೆಣ ಎತ್ತಿದ ಕೈಯಲ್ಲಿ ನಿನ್ನನ್ನು ಮುಟ್ಟೋದು ಅಸಹ್ಯ ಎನಿಸಿತ್ತು. ಜಾಂಜಾನನಾಗಿದ್ದರೆ ನನಗೆ ಅರಿವಾಗ್ತಿದ್ದಿಲ್ಲ, ಶಪಚನಾಗಿದ್ದರೆ ಆಗುತ್ತಿರಲಿಲ್ಲ. ಆದ್ರೆ ನಾನು ಬ್ರಾಹ್ಮಣ, ನಾನು ಮುಳ್ಳವರಾಗಿ ಹೋರಾಡಿದರೆ ಸಾಲದು. ಯಾವ ಏಸಿಯಲ್ಲಿ ಮುಳುಗಿ ಸಾಯಲು ನಾನು? ಅರವತ್ತು ಅರವತ್ತು ಅಣ್ಣ, ಬೇಗ ಬಾಯಿಲಿ ಬಂದೆ. ಅನಾಹುತವಾಯಿತು ಅರವತ್ತು. ಅಪ್ಪ ಉತ್ತ ಹಾಲು ಕೃಷ್ಣಾಜಿನ, ನಿದ್ದೆಗಣ್ಣಲ್ಲಿ ಯಾವುದೋ ಕಾಡು ಪ್ರಾಣಿ ಅಂತ ತಿಳಿದುಕೊಂಡು ಬಿಟ್ಟೆ. ಇನ್ನು ಜೀವರಿಗಳು ನೋಡು, ರೆಪ್ಪೆ ಪಡೆದಿದ್ದಾರೆ ಅಣ್ಣ. ಇವರು ನೆತ್ತಿ ಬಿಟ್ಟಿರು ಪಯ್ಯೋಣ. ಹುಚ್ಚು ಹುಚ್ಚಾಗಿ ಮಾತಾಡಬೇಡ ಅರವತ್ತು, ಎಲ್ಲ ಮುಗಿದಿದೆ. ಎಲ್ಲ ಕಡೆ ಹೀಗೆ ಯಾಕೆ ಆಗ್ತಿದೆ ಅಣ್ಣ? ನಾವೇನಾದ್ರೂ ಮಾಡಲೇಬೇಕು. ಯಾಕೆ ನಮ್ಮ ಮೇಲೆ ಈ ಶಾಪ? ನೋಡು, ಹರುಬಲಕ್ಕೆ ಗೊತ್ತಿಲ್ಲ ಈಗ. ನಾನು ಈಗಿಂದಿಗಲೇ ತಿರುಗಿ ಯಜ್ಞಭೂಮಿಗೆ ಹೋಗಬೇಕಾಗಿದೆ. ನಾನು ಈ ರಾತ್ರಿ ಯಜ್ಞ ಮಂಟಪ ಬಿಟ್ಟು ಹೊರಗೆ ಬಿದ್ದೆ ಅನ್ನೋದು ಗೊತ್ತಾದರೆ ಅಲ್ಲಿ ಗದ್ದಲ ಇರುತ್ತದೆ. ಇನ್ನು ಇಲ್ಲಿ ಈ ಅಕಾರ್ಯ ಆಯಿತು ಅನ್ನೋದು ಹೊರಬಿದ್ದರಂತೂ ಸತ್ರದ ಧ್ವಂಸ ತಪ್ಪಿದ್ದಲ್ಲ. ನಾನು ಈಗಿಂದೀಗ ಹೋಗಬೇಕು. ಏನು ಇಷ್ಟೆಲ್ಲ ಆದ ಮೇಲೂ ನೀನು? ಹೌದು, ನಾನು ಹೋಗಲೇಬೇಕು. ನಾನು ಇಲ್ಲದೆ ಯಜ್ಞ ಮುಂದುವರಿಯುವುದಿಲ್ಲ, ನನಗೆ ಗೊತ್ತಿದೆ. ಆದ್ರೆ ಆದ್ರೆ ಇಲ್ಲಿ ಹೌದು, ಬ್ರಹ್ಮ ಹತ್ಯೆ, ಪಿತೃಹತ್ಯೆ, ಅದಕ್ಕೆ ಪ್ರಾಯಶ್ಚಿತ ಆಗಬೇಕು ಈಗಿಂದೀಗ. ಆದರೆ ನನಗೆ ಸಮಯವಿಲ್ಲ. ನನ್ನ ಸ್ಥಾನದಲ್ಲಿ ನೀನು ನಿಂತು ಅಪ್ಪನ ಅಪರ ಕ್ರಿಯೆಗಳನ್ನು ಮುಗಿಸಬೇಕು. ಅಗ್ನಿ ಕೊಡುವ ಅಧಿಕಾರ ನಿನಗೂ ಇದೆ. ಆದರೆ ಅರವತ್ತು, ಯಜ್ಞಕ್ರಿಯೆಯಲ್ಲಿ ಏನಾದರೂ ಪ್ರತ್ಯಾಹಾರ ಉಂಟಾದರೆ ಈ ಅನಾವೃತ್ತಿ ಇನ್ನೆಷ್ಟು ವರ್ಷ ಮುಂದುವರೆದಿತ್ತು ಹೇಳಲಿಕ್ಕಾಗೋದಿಲ್ಲ. ನಾಡಿನಲ್ಲಿ ಸಮೃದ್ಧಿ ಬರಬೇಕಾದರೆ ಅಪ್ಪನ ಅಪರ ಕ್ರಿಯೆಗಳನ್ನು ನೀನು ನಿರ್ವಹಿಸಲಿಕ್ಕೆ ಬೇಕು. ಆಗ ಮಾತ್ರ ನಾನು ನಿರಾತಂಕವಾಗಿ ಯಜ್ಞ ಮುಂದುವರಿಸಬಲ್ಲೆ. ಒಪ್ಪಬೇಡ ಅರವತ್ತು. ಒಳ್ಳೆ ಅತ್ತಿಗೆ, ಮಾವನವರು ತೀರಿಕೊಂಡಿದ್ದು ನನ್ನ ಕೈಯಲ್ಲಿ, ಅವರ ಅದರ ಹೊಣೆ ಹೊರಲಿ. ಆದರೆ ಯಜ್ಞ ಮಳೆ ನಿನಗೆ ಯಾಕೆ ಅದರ ಕಡೆ ಅರವತ್ತು? ಅದೆಲ್ಲದರ ಹೊಣೆ ಅವರು ಹೊತ್ತಿದ್ದಾರೆ. ಅದ್ದೊಂದುಗಳವರು, ಅವರಿಗೆ ಬಿಡು. ಆಗೋದೆಲ್ಲ ತಾಂಗವಾಗಿ ಆಗಲಿ, ಯಾವ ಗಡಿಬಿಡಿನೂ ಬೇಡ. ಶುಭ ಮತ್ತು ಪತ್ತಿಗೆ ಮುಗಿಲಿನಿಂದ ಕತ್ತಲು ಸೋರುವ ಹಾಗೆ ಸಾವು ಸೋರ್ತಿದೆ, ಅಥವಾ ಪಾತಾಳ ಗುಂಡಿಯ ತೂಬೆ ಕಿತ್ತು ಹೋಗಿರಬಹುದೇ? ಇಲ್ಲದಿದ್ದರೆ ಇಡೀ ಸೃಷ್ಟಿಯಲ್ಲಿ ಹೀಗೆ ಯಾಕೆ ಸುಮುತ್ತಕದ ಕವಲ ಇಡಗುತ್ತಿತ್ತು? ಆ ಯಜ್ಞಕುಂಡದಲ್ಲಿ ಯಾವ ಅಮೇತ್ಯ ಹಾಕಿದ್ದಕ್ಕೆ ಈ ದುರ್ನಾಶ ವ್ಯಾಪಿಸುತ್ತಿದೆ? ನಿನ್ನೆ ಒಂದು ಹೆಣ, ಈ ಹೊತ್ತು ಇನ್ನೊಂದು. ತಾಯಿಯ ಯೋನಿ ಅಂದರೆ ನಾರುವ ತಿಪ್ಪೆಗುಂಡಿಯ ಅನ್ನೋ ಹಾಗೆ ನನ್ನನ್ನು ಕಂಡು ಹೇಸಿದ ಈತನ ಹೆಣ. ನಾನೇ ಯಾಕೆ ಹೊರಲಿ? ನಾನೇ ಸಾಯಬೇಕು, ನಾನೇ ಇನ್ನೊಂದು ಹೆಣ ಆಗಬೇಕು. ನಿಂತಿಲೆ ಆದ್ರೆ ಇನ್ನು ಒಂದೇ ಒಂದು ಸಲ ನಿನ್ನನ್ನು ನೋಡದೆ ಸಾಯಲಿಕ್ಕೆ ಬಲ್ಲೆ. ನಿನ್ನ ಸಲುವಾಗಿ ಮೂಡಿಟ್ಟಾಗಿ ಕಣ್ಣು ನಿನ್ನನ್ನು ಭೇಟಿಯಾದಾಗ ಅಪ್ಪನ ಸಂಸ್ಕಾರ ಯಾಕೆ ಮಾಡಲಿಲ್ಲ ಅಂತ ನೀನು ಕೇಳಿದ್ರೆ ನೀನು ಸಿಟ್ಟಾಗ್ತಿ, ನನಗೆ ಗೊತ್ತಿದೆ. ನಿನ್ನ ಸಲುವಾಗಿ ಈ ಸಂಸ್ಕಾರ ಮಾಡ್ತೇನೆ. ನಿಂತಿಲೇ ಬರಿಗೆ ಜಲ
ಪಾಲಿಗೆ ಒಂದು ಪಿತೃಧರ್ಮವಿದೆ. ಆದರೆ ನನ್ನ ಅಪ್ಪ ಅಲ್ಲಿ ಉಳಿದಿದ್ದ
ಇದ್ದಾನೆ ಅವನನ್ನು ಮೊದಲೇ ಯಾಕೆ ಕೇಳಲಿಲ್ಲ? ಕೇಳುತ್ತೆ, ನಿನ್ನ ತಂದೆ ಕಳೆದುಕೊಂಡ ಬಲವಾದ ಮತ್ತು ಪಡೆದುಕೊಂಡ ಮೊದಲು ನೀನು ಅವನನ್ನ ಕೊಂದೆ, ಕೊಂದು ಆಜ್ಞೆಯನ್ನ ತೋರಿಸಿಕೊಂಡೆ. ನಿನಗೇನು ಬೇಕು? ಆ ಯವತ್ರಿತ ತನ್ನ ಭಿಕ್ಷಾ ಪಾತ್ರದಲ್ಲಿ ಸಮ್ಯಕ್ ಜ್ಞಾನ ಕೇಳಿದನಂತೆ. ನಿನಗೆ ಮೋಕ್ಷ ಬೇಕೇನು? ಭಲೆ ನೋಡು, ನನಗೆ ನಿನ್ನ ಮೋಕ್ಷದಲ್ಲೂ ಆಸಕ್ತಿ ಇಲ್ಲ, ನನ್ನ ಮೋಕ್ಷದಲ್ಲೂ ಆಸಕ್ತಿ ಇಲ್ಲ. ಬಿಡುಗಡೆ ಎಲ್ಲಿ ಸಿಕ್ಕದ ಬಿಡುಗಡೆ ನನಗೆ ಗೊತ್ತು. ಆದರೆ ಯಜ್ಞ ಮುಕ್ತಾಯಗೊಂಡಾಗ ನೀನು ದೇವತೆಗಳಿಗೆ ಸರಿಕಾರಿಯಾಗಿ ನಿಲ್ಲುತ್ತೇನೆ ಅಂದಿಯಲ್ಲ, ಆಗ ಅವರಿಗೆ ಕೇಳು. ನಾನು ಯಾವ ದೇವತೆಗಳೆದುರು ಕೈ ಚಾಚೋದಿಲ್ಲ. ನೀನು ಅಮರತ್ವದ ಮಾತು ಮಾತನಾಡುತ್ತಿ ನೋಡು. ನಾನು ಅಮರ, ಆದರೆ ಸಾವಿಗಾಗಿ ಹಂಬಲಿಸುತ್ತಿದ್ದೇನೆ. ಅಲ್ಲಿಂದ ನಿನಗೆ ಏನೂ ಸಿಗೋ ಹಾಗಿಲ್ಲ. ನೋಡು, ಇದು ಯಜ್ಞ ಮಂಟಪ. ಅರಿಷ್ಟರು ಒಳಗೆ ಬರದಿರುವ ಹಾಗೆ ಮಂಟಪದ ಸುತ್ತಲೂ ದಿಗ್ಬಂಧನ ಹಾಕಿದ್ದಾರೆ. ಜೋಕೆ ಹಾಗೆ ವಿಘ್ನಗಳ ಆತಂಕ ಹೆಚ್ಚುತ್ತದೆ. ನಾವು ಜಾಗೃತರಾಗಿರಬೇಕು. ಶಾಂತಿ
ನೀನು ಇಲ್ಲ ಸಾಧ್ಯವಿಲ್ಲ ನಾನೇ ಮದುವೆ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದೆ, ನನ್ನ ಜಾತಿಯನ್ನು ತೊರೆದು ಹೊರಟಿದ್ದೆ,
ಬ್ರಹ್ಮತ್ವವನ್ನು ಜರಿದು ಹೊರಟಿದ್ದೆ. ಅದಕ್ಕೆ ಮೊದಲೊಂದು ಹೆಣ ಬಂದು ನನ್ನ ಕಾಲನ್ನು ತೊಡೆದುಕೊಳ್ತದೆ ಯವಕ್ರೀತ. ಆಮೇಲೆ ನನ್ನ ತಂದೆ ರಕ್ತದಲ್ಲಿ ತೊಯ್ದ ಪೇತಗಳು ಎಲ್ಲರೂ ನನ್ನ ಹಾದಿಯಲ್ಲಿ ಹೆಣಗಳನ್ನು ಬಿತ್ತಿದನು. ನಿನಗೆ ತಿಳಿಯೋದಿಲ್ಲದು, ನೀನು ನಿಷಾದರಾಗಿ ನಿಮ್ಮಲ್ಲಿ ಹೆಚ್ಚಾದ್ರೆ ಮಾಟ ನೋಡಿ. ಅರಣ್ಯ ಮರದ ನಗರ ದೈವ ಪರಳುಗಳಕ್ಕೆ ಬೇಕಾಗುವ ಭೂತಗಳ ವ್ಯವಹಾರ. ಆದರೆ ಅಪ್ಪ ಯವಕ್ರೀತ ಪರಾವಸು ಇವರೆಲ್ಲರೂ ಪಾತಾಳದ ಮನಸ್ಸಿನಲ್ಲಿ ಮಿಂದು ಬಂದವರು, ಸೃಷ್ಟಿಯ ದುಷ್ಟತನ ಜೊತೆಗೆ ಆಟ ಆಡಬಲ್ಲವರು. ಸರಿ, ಅದಕ್ಕೆ ನೀನು ಈಗ ಏನ್ ಮಾಡ್ಬೇಕು ಅಂತಿದ್ದಿ? ಗೊತ್ತಿಲ್ಲ, ದಯವಿಟ್ಟು ಇಂತಹ ಪ್ರಶ್ನೆಗಳನ್ನ ಕೇಳಿ ಮತ್ತಷ್ಟು ನನ್ನ ತಲೆಯಲ್ಲಿ ಗುರಿ ನೆಪ್ಪಿಸಬೇಡ. ಆದ್ರೆ ಇಂತಹ ಧರ್ಮ ಯಜ್ಞಕ್ಕೆ ಅದ್ಧೂರಿಯಾಗಿ ಉಳಿದರೆ ನಾಳಿನ ದಿನ ನೀರಿನ ಮಳೆ ಅಲ್ಲ ನಿಂತಿದೆ, ರಕ್ತದ ಮಳೆ ಆಗಿತ್ತು. ಅದೆಲ್ಲ ಆ ದೇವರು ನೋಡಿಕೊಳ್ಳಲಿ ಅರಸು. ನಿನಗೆ ಏಕೆ ಆ ಚಿಂತೆ? ಸೇಡು ನಿಮ್ಮ ಮನೆಯಲ್ಲಿ ನಡೆದಿರೋ ಸೇಡಿನ ಕಥೆನೆ ಸಾಲದೇನು? ಎಂದೋ ತನ್ನ ಅಪ್ಪ ಅವಳ ಹೇಳನೆ ಆಯ್ತು ಅಂತ ಯವಕೃತ ನಿನ್ನ ಅತ್ತಿಗೆಯನ್ನು ಕೆಡಿಸಿದ. ಅವನು ಅತ್ತಿಗೆಯನ್ನು ಕೆಡಿಸಿದ ಅಂತ ನಿನ್ನ ತಂದೆ ಇನ್ನೇನು ಮಾಡಿದ? ಅವನೇನು ಮಾಡಿದ ಅಂತ ನಿನ್ನ ಅಣ್ಣ ಅವನನ್ನು ಕೊಂದ. ಈಗ ನೀನು ಅಣ್ಣನ ಮೇಲೆ ಸೇಡು ತಿನ್ನಿಸಿಕೊಳ್ಳಲಿಕ್ಕೆ ಹೊರಟಿದ್ದಿ. ನಾನು ಆಗೋದ್ರಲ್ಲಿ ಏನು ಉಳಿದಿದ್ದೇನೆ ಇತ್ತಿಲೆ? ನಾನು ಕೊಲೆಗಡುಕ, ಬದುಕಿದ್ದಾಗಲೇ ಜಗತ್ತಿನ ಮೂಗಿನಲ್ಲಿ ನಾರ್ತಿರೋ ಶವ. ಅಂತ ಜಗತ್ತಿನ ಹಂಗ್ಯಕ್ಕೆ ನಿನಗೆ ಈ ಕೊಳಚೆಯಲ್ಲಿ ಕೈ ಕೊಳೆ ಮಾಡಿಕೊಳ್ಳದ ಉಳಿದವ ಅಂದ್ರೆ ನೀನೊಬ್ಬನೇ. ನಾನು ಕೂಡ ನನ್ನ ಗಂಡನಿಗೆ ದ್ರೋಹ ಬಗೆದು ಓಡಿ ಬಂದಿದ್ದೇನೆ. ನೀನು ಯಾರನ್ನೂ ನೋಯಿಸಿಲ್ಲ. ಈ ಜಗತ್ತು ನಮಗೆ ಬೇಡ, ನಾವು ನಮ್ಮದನ್ನೇ ಹುಡುಕಿಕೊಳ್ಳೋಣ. ಓಹೋ, ಹಾಗಾದ್ರೆ ಜರಾಳಿ ಬೇಡ. ಅರವತ್ತು ಇವನ ಜಾತಿಗಳನ್ನ ಇವನು ನಿನ್ನನ್ನ ಬದುಕಿಸಿದ್ದು. ಬದುಕಿಸೋದು ಮುಳುಗಿಸೋದು ನಮ್ಮ ಕೈಯಲ್ಲಿ ಬಿಡು. ನಮ್ಮ ಹಳೆ ಹೇಳ್ಕೊಂಡ, ಅವನಿಗೆ ಮಣಿಕೊಡ್ಲಿಕ್ಕೆ ಅಂತ ಹೋದ್ರೆ ಅಲ್ಲಿ ನೀನು ಮೊಸರದ ಬಾಗಿಲಲ್ಲಿ ಕೈ ಕಾಲು ಸೆಟ್ಕೊಂಡು ಬಿದ್ದಿದ್ದಿ. ಯಾರೋ ಅನಾಥನ ಪಾಪ ಅಂತ ಮುಟ್ಟಿದ್ರೆ ಮೈ ಸುಳು ಸುಳು ಬೆಂಕಿ ಹಳದನನ್ನು ಹೊತ್ಕೊಂಡು ಹೋದ ಸಿಗೆ ಮೇಲೆ ಅದೇ ಶರ್ಮಿನ ಕಟ್ಟಿ ನಿನ್ನ ಹೊತ್ಕೊಂಡ್ಬಂದು. ಹಳೆ ಬಾ ಹೋಗ್ಬಾರ್ದಿತ್ತು, ಹೋಗೋದಾದ್ರು ಅವತ್ತೇ ಹೋದ ಅನ್ನೋದು ನಮ್ಮ ಪುಣ್ಯ. ಆಹಾ, ನಮ್ಮ ಪಾಪ ನಿಮ್ಮ ಪುಣ್ಯ. ನಿನ್ನ ತಮ್ಮನ ಕಾಲು ಹೇಗಿದೆ? ಹುಣ್ಣು ಮಾಯಿದೆ, ನಿನ್ನ ಮತ್ತು ನಾಲ್ಕು. ಹಾಗಾದ್ರೆ ಇವತ್ತಿನ ಹೊಸ ತಪ್ಪಲು ಕಟ್ಟದೆ ಒಳ್ಳೇದು, ಅದನ್ನು ಈಗಲೇ ಹುಡುಕಿ ತಕ್ಕನೆ ಬೇಕಾಗ್ತದ. ಓ, ನೀ ಹೇಳೋದೇ ತರ ಗುಡಿ ಚಪ ಸುತ್ತೋದೆ. ಹುಡುಗಿ ಅಂದ್ರೆ ಹೀಗಿರ್ಬೇಕು. ಆಕೆ ಹೊತ್ತು ಸರಿಯಾಗಿ ಬಂದು ಅನ್ನೋದು ನಿನ್ನ ಪುಣ್ಯ. ನನ್ನ ಪುಣ್ಯ ಅವಳು ಪಾಪ ಅವಳ ಪುಣ್ಯ. ಯಾಕೆ ಆ ಬಗ್ಗೆ ಇನ್ನು ಮನ್ಸು ಗಟ್ಟಿ ಮಾಡಿಲ್ಲೇನು? ಏನು ಯಾವುದರ ಬಗ್ಗೆ? ನೋಡು ಬಾ, ನಾವು ನಾಟಕದು ಊರಿನ ಉಳಿ ದಾರಿ ಕಾಣ್ತೇವೆ, ದಾರಿ ಗುಟ್ಟ ಒಂದು ವಿಷಯ ಕಾಣ್ತೇವೆ, ಬಾಯಿ ತುಡುಕು. ಆದ್ರೆ ನಮ್ಗೆ ಅಷ್ಟೇ ಸಾಧ್ಯ, ಮುಖ್ಯ ಹೆರೆ ಸಿಕ್ಕರೆ ಇಡೀ ಕಥೆ ಬಿತ್ತಾಗುತ್ತೆ. ಅಂದ್ರೆ ನಿನ್ನದು ಈ ಹುಡುಗಿ ಏನಿದೆಯೋ ನನಗೆ ಗೊತ್ತಿಲ್ಲ, ನನಗೆ ಬೇಕಾಗಿಲ್ಲ. ಆದ್ರೆ ನೀನು ಬ್ರಾಹ್ಮಣ ಆಕೆ ವ್ಯಾಧಿದಾಕೆ ಎಂಬುದು ಯಾವ ಕುರುಡಿಗೂ ಕಾಣ್ಬೇಕಾದಂತ ಮಾತು. ಹಾ, ಈ ಬರಗಾಲದಲ್ಲಿ ಏನೂ ಸಾಧ್ಯ. ಅದೇ ನಿನ್ನನ್ನು ಬಂದಿದ್ದು ನಾನಲ್ಲ, ಆ ಹುಡುಗಿ ಮಗುವಿನ ಹಾಗೆ ನಿನ್ನನ್ನು ನೋಡ್ಕೊಂಡು ಮುಟ್ಟಿದ್ದನ್ನೆಲ್ಲ ಚಿಗಿಸ್ತಾರೆ ಆಕೆ. ಅವಳನ್ನು ಮಾತ್ರ ನೋಯಿಸ್ಬೇಡ. ನೋಯಿಸೋದಿಲ್ಲ. ನಿಮ್ಮ ಹಿರಿಯರಿಗೆ ಏನಾಗಿತ್ತು ಅಂದೆ? ಬ್ರಹ್ಮದೇವರು ನಮಗೆ ಈ ಕಸಬನ್ನ ವಹಿಸ್ಕೊಟ್ಟ. ಈ ಕಸಬನ್ನ ನಿರ್ವಹಿಸಲಿಕ್ಕೆ ಅಂತ ಭೂಮಿ ತಾಯಿ ಮೈ ಕೊಟ್ಟು, ಆಟ ಮುಗಿದ ಬಳಿಕ ಕಸಬನ್ನ ಮಕ್ಕಳಿಗೆ ಒಪ್ಪಿಸ್ಬೇಕು, ಮೈಯನ್ನ ಮರಳಿ ಭೂಮಿ ತಾಯಿಗೆ ಒಪ್ಪಿಸ್ಬೇಕು. ಹಾ, ಎಚ್ಚ ಸೇವೆಗಂತ ಆಟ ಆಡ್ಲಿಕ್ಕೆ ಬಂದಿದ್ವು. ಯಾಕೋ ಈ ಊರು
ಹೊಂದಕ್ಕೆ ಆಗ್ಲಿಲ್ಲ. ಆದ್ರೆ ಆಟ ಮೂರ್ದೆ ಊರ್ ಬಿಟ್ಟು ಹೋಗೋದು ನಿಮ್ ಕಸ್ಬಿಗೆ ಎಳಬಾರದಾಗೇನು? ಹೇಳ್ತೇನೆ ಯಾಕೆ, ಮೂರು ನಾಲ್ಕು ಐದು ಎಲ್ಲ ಬಂದ ಹಾಗೆ ಇಷ್ಟೇ ಬಗ್ಗೆ. ಈ ಆಟಕ್ಕೆ ಆಧಾರ ಮೈ, ಮೈಗೆ ಆಧಾರ ಹೊಟ್ಟೆ, ಹೊಟ್ಟೆಗಾರರ ಅನ್ನ, ಹೊಟ್ಟೆ ಉಸ್ಬಾಕಿ ಕಸ್ಬೆ ಹೇಗೆ ನಡೆಸು ಹಲವಾರು ತೀರ್ಕೊಡ. ತಮ್ಮ ಕುಟ್ಟುತ್ತಾರೆ, ನಾನೊಬ್ಬನೇ ಏನು ಮಾಡಲಿ? ತಂಗಿ ನನಗೆ ಯಾಕೆ ಹೇಳಿಲ್ಲ? ನಾವು ಬಹುರೂಪಿಗಳು, ನಿನ್ನ ರೂಪನೇ ಬದಲಾಯಿಸ್ಕೊಳ್ತಾ ಇದ್ವಿ. ಅವ್ರು ಬೇಕಿದ್ದಾರೆ ಜಾತಿಗಳನ್ನ, ಅವ್ರು ಗುರು ತಿಳಿಯೋದು ಕಣ್ಣಿನಿಂದ ಅಲ್ಲ ಮೂಗಿನಿಂದ. ಮತ್ತು ಒಮ್ಮೆ ವಾಸನೆ ಹತ್ತಿತ್ತು ಅಂದ್ರೆ ಕಾಪಾಡಿದ್ರೆ ಬೆನ್ ಬಿಡೋದಿಲ್ಲ. ಅವ್ರಿಗೆ ಕಾಣಿಸುವಾಗೆ ಎರಡು ದಿನ ನಿನ್ನ ಕಣ್ಣಿಟ್ಟು ಆಗಿ ಹೊರಟೋಗ್ಬೋದು. ಇವ್ರಿಗೆ ತೊಂದರೆ ಅವರಿಂದ. ನಾನು ಹೊರಗಿನವ, ನಿಮ್ಮದ್ರ ಬಯಷ್ಟ ಅವ್ರು ಹುಡುಕ್ತಾ ಇರೋದು ನನ್ನಲ್ಲ. ನೀವೇನ್ ಮಾಡ್ತೀನಿ? ನಾನೆಲ್ಲಾದ್ರೂ ಕಾಡಿನಲ್ಲಿ ಅಡಗಿ ಹೋಗ್ತೇನೆ. ಇದನ್ನು ಕಣ್ಣು ಮುಚ್ಚಿ ಕಾಟ ತಿಳ್ಕೊಂಡೇನು ನೀನು? ಅಲ್ಲೇ ನಾನಿಲ್ಲಿ. ಅವರಿಬ್ರು ಬೇರೆ ಬೇರೆಯಾಗಿ ಬಂದಿದ್ದಾರೆ, ಏನೋ ಅರ್ಥ ಮಾಡ್ಕೊಳ್ಬೋದಿತ್ತು. ಅವರಿಬ್ರು ಜೋಡಿಯಾಗಿ ಬಂದಿದ್ದಾರೆ, ಅವರ ಬೆಂಕಿ ಎದುರು ಕುಳಿತಿದ್ದನ್ನು ನೀನು ನೋಡಲಿಲ್ಲ. ಸೆಟೆದು ಕೀ ನಿಗರ್ಸ್ಕೊಂಡು ಮಾತಿಲ್ಲ, ಕತೆ ಇಲ್ಲ. ನಾವು ಬೇಟೆಯಾಡುವಾಗ ಮಾತೇ ಆಡೋದಿಲ್ಲ, ಬರೇ ಕೇಳ್ತೇವೆ. ನನ್ನ ಗಂಡನ ಮುಖದಲ್ಲಿ ನಗೆಯ ಸುಳಿವು ಇರಲಿಲ್ಲ. ನಾನಂದದ್ದು ಜನರನ್ನ ಒದಿಸಿಕೊಳ್ಳುತ್ತಾ ಉಗುಳಿಸಿಕೊಳ್ಳುತ್ತಾ ಇಲ್ಲಿರೋದು ಸ್ವಲ್ಪ ಬಲ್ಲ ನಿಂತಿದೆ. ಹಾಗಾದ್ರೆ ನಮ್ಮ ನಾಟಕದಲ್ಲಿ ಪಾತ್ರ ಹಾಕು ಜಾತಿಗಳನ್ನ. ಅದಕ್ಕೆ ಅವನಣ್ಣ ಒಪ್ಪೋದಿಲ್ಲ. ಏ ಅಣ್ಣನೇ ನನ್ನ ಮೇಲೆ ಬಹಿಷ್ಕಾರ ಹಾಕಿದ, ಅದ್ರ ಮೇಲೆ ಬ್ರಹ್ಮತ್ವದಿನ ಹಂಗು. ಆದ್ರೆ ನಿನ್ನಲ್ಲಿ ಗೊತ್ತಿರಲಿದ್ದ ನಾನು ಆಟಾಡೋದೇನು? ಕಾರಣ ನನಗೆ ಗೊತ್ತಿಲ್ಲ, ಅದು ಮನೆ ಇದ್ದ ಹಾಗೆ. ನೋಡಿ, ನಾನು ಮಹಾ ಸ್ವಾರ್ಥಿ. ಈ ಪ್ರಯೋಗ ಆದರೆ ರಾಜ ಸಂಭಾವನೆ ಸಿಗ್ತದೆ. ಇದರಿಂದ ಇನ್ನೊಂದು ಆರು ತಿಂಗಳು ನಾನು ನನ್ನ ಕುಟುಂಬ ಒಂದು ತೇಗಿ ಬಾಳಬಹುದು. ಆದ್ರೆ ಅಷ್ಟೇ ಅಲ್ಲ, ನಿಮ್ ವಿಚಾರನು ಮಾಡಿ. ಆದ್ರೆ ಅರವತ್ತು ಹಿಂದೆ ಪಾತ್ರ ಹಾಕ್ತೋನೆ ಅಲ್ಲ, ಈಗ ಆದಿತ್ಯ ನನ್ನ ಕೈಯಲ್ಲಿ. ತಂಗಿ, ಈ ಕಬ್ಬು ನನ್ನ ರಕ್ತದೊಳಗೆ ಹರಿತದೆ. ಈಗ ನಾವು ಆಡುವ ಪ್ರಸಂಗ ಇಂದ್ರ ರತ್ನಾಸುರ ಕಾಲದ, ಅರ್ಥಾತ್ ರತ್ನಾಸುರ ಇವರೇ ಆಗಬೇಕು. ಇದು ಯಾರಾಗ್ತದೆ? ಹಾ, ವಿಚಾರ ಮಾಡಿ, ನಾನು ಎದುರುಕೂಸಿನ ಬರ್ತೇನೆ. ನಿಮಗೊಪ್ಪಿ ಆದ್ರೆ ಅಭ್ಯಾಸ ಆರಂಭಿಸ್ಬಿಡೋಣ. ನಿಂತಿನ ನಾನೇನ್ ಮಾಡ್ಲಿ? ಏನ್ ಮಾಡ್ಬೇಕಂತಿದ್ದೆ? ನನಗೆ ಹೆದರಿಕೆ ಆಗ್ತಿದೆ. ಎಂತ ಹೆದರಿಕೆ? ನೀನು ನಿನ್ನ ಅಣ್ಣನನ್ನ ಎದುರಿಸ್ಬೇಕು ಅಂತಿದ್ಯಲ್ಲ, ಅದನ್ ಮಾಡಿ. ಕೋಪದಿಂದ ಅಲ್ಲ, ನಾಟಕದಲ್ಲಿ ನೀನು ಎಂತ ನಟ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಡು. ಆಗ ಈ ಸಿಟ್ಟು ಸೆಡವು ಎಲ್ಲ ಮಾಯವಾಗ್ತದೆ. ನಿಂತಿಲೆ, ನೀನು ನಾಟಕ ದಿನ ಬರ್ಲಿಕ್ಕೆ ಆಗ್ಲಿಕ್ಕೇ ಇಲ್ಲೇನು? ನೀನಿದ್ರೆ ನನ್ಗೆ ಎಷ್ಟೋ ಧೈರ್ಯ. ನನಗೂ ನೋಡ್ಬೇಕು ಅನಿಸ್ತದ, ಆದ್ರೆ ಬೇಡ ಅಪ್ಪಾಯ. ನಾಟಕ ಮುಗಿದ ಗಳಿಗೆ ನೀನ್ ಅಕ್ಕಮಗಳಿಗೆ ಓಡ್ ಬಂದ್ಬಿಡು. ಗದ್ಬೋ ಬರ್ತಾ ಇರ್ತದೆ ಜಾತ. ಅರವಂಜು, ನೀನು ಇಂದ್ರನ ವೇಷ ಹಾಕೋದಿಲ್ಲ ಅನ್ನೋದೇ ಒಳ್ಳೇದಾಯ್ತು. ಅದೇ, ಅವನು ಅಮರ. ಸಾವೇ ಗೊತ್ತಿಲ್ಲದವನಿಗೆ ಏನ್ ಗೊತ್ತಿದ್ದಿತ್ತು? ಅಂತವನ್ ಏನ್ ಹುಟ್ಟಿಸ್ಬಲ್ಲ? ನನಗೆ ರುದ್ರನ್ನೇ ಪ್ರೀತಿ. ಗೆದ್ದ ಬಳಿಕ ತಾನೇ ಸಾವನ್ನ ಕೊಡ್ತಾರೆ. ನನಗೆಷ್ಟೋ ಸಲ ಅನಿಸ್ತದೆ ತಾನು ಬಾಡಿ ಉದುರುವುದಿದೆ ಅಂತ ಮೊದಲೇ ಗೊತ್ತಿದ್ದರೆ ಹೂವು ಎಂದಾದರೂ ಅರಳುತ್ತಿದ್ವೇನು?
ನೀನು ಎಲ್ಲರ ಕಣ್ಣ ಕುಕ್ಕಿಸ್ಬಿಟ್ಟಿ ಅಂತ ನನಗೆ ಗೊತ್ತಿದೆ. ನಿನ್ನ ಕುಡಿದಕ್ಕೆ ಮರೆಯಬೇಕು ನೋಡು. ವೃತ್ರಾಸುರನ ಮುಖವಾದ ಇದಕ್ಕೆ ಶರಡು ಹೋಗಿ ಶರಡು ಹೋಗಿ ಇದರಲ್ಲಿ ಚೈತನ್ಯ ತುಂಬು. ಆದರೆ ಜೊಕೆ ಒಮ್ಮೆ ಇದನ್ನ ಹಾಕಿಕೊಂಡಿದ್ರೆ ಭದ್ರವಾಗಿ ಹಿಡಿತದಲ್ಲಿ ಇಟ್ಕೋಬೇಕು, ಇಲ್ಲವಾದ್ರೆ ಇದು ನಿನ್ನ ಕುಡಿತದೆ. ಹಾಗೆ ಇದು ಆಗತಕ್ಕದ್ದಲ್ಲ. ಸರಿ, ಧ್ಯಾನ ಮಗ್ನಾಗ ವೃತ್ರಾಸುರನ ಆವಾಹನೆ ಮಾಡಿ ಅವನ ರೂಪ ರೇಷೆ ಕರ್ತವ್ಯಗಳನ್ನ ಮನಸ್ಸ ಅನುಸಂಧಾನ ಮಾಡಿಕೋ. ಹಾಕಿ
ನನ್ನ ಆಧಿಪತ್ಯ ಭದ್ರವಾಗಿರಬೇಕಲ್ಲವೇ? ಆದರೆ ಕೇಳಿದಿರೇನು? ನನ್ನ ತಂದೆಯಾದ ಪ್ರಜಾಪತಿಯು ಒಬ್ಬ ರಾಕ್ಷಸಿಯನ್ನು ಕೂಡಿ ಆ ರುದ್ರ ಭಯಂಕರನಾದ ದಾನವರಿಗೂ ಜನ್ಮವಿತ್ತಿದ್ದಾನೆ. ರತ್ನಾಸುರ ಪಾತಾಳ ಲೋಕದ ಮಕುಟವನ್ನು ಶಿರದ ಮೇಲಿಟ್ಟು ರತ್ನ ಇಂದ್ರನ ಕುಮಕದಿಂದ ವಿಶ್ವರೂಪನನ್ನು ಕಾಪಾಡು ಎಂದು ಆದೇಶವನ್ನಿತ್ತಿದ್ದಾನೆ. ಈಗ ಸದಾಕಾಲ ಆ ವೃತ್ರಾಸುರ ವಿಶ್ವರೂಪನ ಬೆನ್ನಿಗಿರುತ್ತಾನೆ. ಅವನು ವೃತ್ರನನ್ನು ಬಿಡಲಲ್ಲ, ವೃತ್ರ ಅವನನ್ನು ಬಿಡಲಲ್ಲ. ಇವರನ್ನು ಹೇಗೆ ಬೇರ್ಪಡಿಸುವುದು ಎಂಬುದೇ ದೊಡ್ಡ ಸಮಸ್ಯೆಯಾಯಿತಲ್ಲ. ಹೊರೆಯಿತು, ಒಂದು ಉಪಾಯ ಹೊರೆಯಿತು. ತಮ್ಮ ವಿಶ್ವರೂಪ ಅಣ್ಣ ದೇವೇಂದ್ರ ಈಗ ನಮಸ್ಕರಿಸುತ್ತೇನೆ. ಶುಭ ಭಕ್ತು ವಿಶ್ವರೂಪ ಅಣ್ಣ, ನಾನೊಂದು ಯಜ್ಞವನ್ನು ಆರಂಭಿಸಿದ್ದೇನೆ. ಓಹೋ, ಮೂರು ಲೋಕಗಳಿಂದಲೂ ಅಧಿಪತಿಗಳು ಬಂದಿದ್ದಾರೆ. ನನ್ನ ಪ್ರೀತಿಯ ತಮ್ಮನಾದ ನೀನೂ ಬರಬೇಕು. ಅಣ್ಣ ದೇವೇಂದ್ರ, ನನ್ನ ಅಗ್ರಜನಿಂದ ನನಗೆ ಬೇರೆ ಆಮಂತ್ರಣ ಬೇಕೆ? ಸುದ್ದಿ ತಲುಪಿದೊಡನೆ ಆಮಂತ್ರಣ ಇಲ್ಲದಿದ್ದರೂ ಬಂದೇ ಬರುತ್ತಿದ್ದೆ. ನಿನ್ನ ಭ್ರಾತೃಪ್ರೇಮ ಅನನ್ಯ, ಬಾ ಯಜ್ಞಶಾಲೆಯನ್ನು ಪ್ರವೇಶಿಸು. ನಡೆ. ಇಲ್ಲ ವಿಶ್ವರೂಪ, ನೀನು ಬರಬಹುದು, ಆದರೆ ನಿನ್ನ ಒಡನಾದಿಯಾದ ಈ ವೃತ್ರಾಸುರನಿಗೆ ಅಲ್ಲಿ ಪ್ರವೇಶ ಇಲ್ಲ. ಅದೇಕೆ ಅಣ್ಣ? ಏಕೆಂದರೆ ಅವನು ದಾನವ ಅಸುರ. ನಮ್ಮಿಬ್ಬರ ತಂದೆಯಾದ ಪ್ರಜಾಪತಿಯೇ ಅವನ ತಂದೆಯೂ ಹೌದು. ಅವನು ನಮ್ಮ ಬಂಧು ಬ್ರಾಹ್ಮಣ, ಆದರೆ ಅವನ ತಾಯಿ ರಾಕ್ಷಸಿ. ರಾಕ್ಷಸ ಯೋನಿಯಲ್ಲಿ ಜನಿಸಿದ ಇವನಿಗೆ ಯಜ್ಞ ಮಂಟಪವನ್ನು ಪ್ರವೇಶಿಸುವ ಅಧಿಕಾರ ಇಲ್ಲ. ಇದು ಸನಾತನ ರುದ್ರಾಸುರ. ನಾನು ಯಜ್ಞಕ್ಕೆ ಹೋಗಿ ಬರುತ್ತೇನೆ, ನೀನು ಇಲ್ಲೇ ಇರು. ಅಣ್ಣ ವಿಶ್ವರೂಪ, ನಾನು ಸದಾಕಾಲ ನಿನ್ನ ಸಂರಕ್ಷಣೆ ಮಾಡಬೇಕು ಅಂತಲೇ ನಮ್ಮ ತಂದೆಯಾದ ಪ್ರಜಾಪತಿಯು ನನಗೆ ಜನ್ಮವಿತ್ತಿದ್ದಾನೆ. ನಿನ್ನನ್ನು ಎಂದೆಂದು ಅಗಲಿರಕೂಡದೆಂದು ಆಜ್ಞಾಪಿಸಿದ್ದಾನೆ. ತಮ್ಮ ರುದ್ರಾಸುರ, ನೀನೇನು ಹೆದರಬೇಡ, ನನಗೇನು ಅಪಾಯವಿಲ್ಲವೆಂದು ಈ ಇಂದ್ರನೇ ಅಪಾಯವಿತ್ತಿದ್ದಾನೆ. ಈ ದೇವತೆಗಳನ್ನು ಎಂದು ನಂಬ. ಅವರು ದೀರ್ವಾಣಿ ಭಾಷೆಯನ್ನೇ ಬಳಸುವುದು ನಿಜವಾದರೂ ಪ್ರತಿ ಶಬ್ದಕ್ಕೆ ಅವರು ಹಚ್ಚುವ ಅಕ್ಷರೇ ಬೇರೆ, ನಾವು ಹಚ್ಚುವ ಅಕ್ಷರೇ. ದೇವತೆಗಳು ಮೌನಕ್ಕೆ ಕೂಡ ಎರಡು ಅರ್ಥ ಕೊಡಬಲ್ಲರು. ಆದ್ದರಿಂದಲೇ ಮೂವತ್ತಮೂರು ದೇವತೆಗಳಿಗೆ ಅರವತ್ತಾರು ಮೌನಗಳು ಎಂಬ ಗಾದೆಯೇ. ನಾನು ನನ್ನ ಅಣ್ಣನ ಮಾತನ್ನು ಮೀರುವುದು ಸಾಧ್ಯವಿಲ್ಲ. ನೀನು ಇಲ್ಲ ಇರು, ನನ್ನ ಪ್ರತೀಕ್ಷೆ ಮಾಡು. ನಾನು ಗೆದ್ದೇ ಎಂದರು
ಅಲೆಯ ಹಿಂದೆ ಇನ್ನೊಂದು ಅಲೆ ಉರುಳಿ ಬರುವ ಹಾಗೆ ಅವರ ಮೆಚ್ಚುಗೆ ಬಂದು ನನ್ನನ್ನು ತಪ್ಪುತ್ತಾ ಇದೆ. ಈ ಸಿನಿಮಾದ ಕ್ಷಣಕ್ಕಾಗಿ ಹಂಬಲಿಸಿದ್ದೆ. ಆದರೆ ಈ ಗಡಿಗೆ ಬಂದಾಗ ನೀನು ಇಲ್ಲಿ ಯಾವ ಕಾಡಿನಲ್ಲಿ ಒಬ್ಬಳೆ ನಿನ್ನನ್ನು ನೆನೆಸಿದರೆ ಎದೆ ನಡುಗುತ್ತಿದೆ. ದೇವೇಂದ್ರ ನಿನ್ನ ಆಮಂತ್ರಣದ ಮೇರೆಗೆ ಬಂದಿದ್ದೇನೆ ನೋಡು ಪಾಪ. ಯಜ್ಞಶಾಲೆಯನ್ನ ಪ್ರವೇಶಿಸು ನಡೆ. ನಿನಗೆ ತಕ್ಕುದಾದ ಆದರಾತಿಥ್ಯವನ್ನೇ ಮಾಡುವೆನು. ಈ ಮಠದಲ್ಲಿ ಎದುರಿಗೆ ಕುಳಿತು ದೇವತೆಗಳಿಗೆ ಹಾವಿಸ್ಸನ್ನು ಅರ್ಪಿಸು. ಬೇಕೆಂದೇ ವಿಶ್ವಾಸಘಾತ ಮಾಡಲಿಲ್ಲ. ಮತ್ತೆ ಅವನು ಹೆದರಿದ. ಹೆದರಿಕೆ ಎಂಥ ಹೆದರಿಕೆ? ಯಜ್ಞ ಮಂಟಪದ ಪಕ್ಕದಲ್ಲೇ ಒಂದು ಮುಖ. ಯಾರ ಮುಖ ಅದು? ನನ್ನ ತಂದೆಯದೇನು ಅಥವಾ ತಮ್ಮನದು? ಆದರೆ ಅವನು ಎಲ್ಲ ಗೊತ್ತನ್ನು ಬಲ್ಲ. ಅರ್ಥವೇ ಆಗದಂತ ಚಳಿಯ ಸಿಡಿಲು ನನ್ನ ಕರುಳನ್ನು ತೀರಿ ಹೋಯಿತು. ಕಾಲಡಿಯ ನೆಲ ಕುಸಿದು ಕನಸಿನಲ್ಲಿ ಬೀಳೋ ಹಾಗೆ ಬಿದ್ದ. ತಿಳಿವು ಮೂಡಿದಾಗ ದೂರದಲ್ಲಿ ಯಾವುದೋ ದನಿ, ಯಾರು ನೀನು ಅಂತ ಕೇಳ್ತಿತ್ತು. ನನ್ನದೇ ದನಿ, ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ತಮ್ಮನ ಮೇಲೆ ಎರಗದೆ ಗತಿ ಇರಲಿಲ್ಲ. ಆದರೆ ಇಷ್ಟರ ತನಕ ಎಲ್ಲಿತ್ತು ಆ ಭೀತಿ? ನನ್ನೊಳಗೆ ಕೌ ಹಿಡಿದುಕೊಂಡು ಕೂತಿದ್ದೇನು? ಯಜ್ಞ ಮುಗಿತ ಬಂದ ಹಾಗೆ ದೇವತೆಗಳ ರಾಕ್ಷಸರಾದರೇನು? ನಾನಂತೂ ಹೊರಟೆ. ಎಲ್ಲಿಗೆ? ನನ್ನ ಕೆಲಸ ನಿನ್ನ ಕೈಯಲ್ಲಾದೀತು ಅನ್ನಿಸೋದಿಲ್ಲ. ಅಣ್ಣ ಈಗೇನು ಮಾಡಿದೆ ಅಣ್ಣ? ನಾನು ನಿನ್ನನ್ನು ನಂಬಿರ್ತಾರಲ್ಲ. ಯಾಕೆ ಅಣ್ಣ ಯಾಕೆ ಯಾಕೆ ಇಂತ ವಿಶ್ವಾಸಘಾತ ಮಾಡಿದೆ? ಯಾಕೆ ಅಣ್ಣ ಯಾಕೆ 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 ಯಾಕೆ? ಯಾರ ಕುಂಗದು? ಇಂದ್ರನ ನಗೆ. ಏನು ಏನು? ಕಾಗೆ ಹತ್ತು ಕಪಿಂಗಳ ತಿತ್ತಿರಿ ಗೌರಂಕಗಳು ಒಮ್ಮಿಂದೊಮ್ಮೆ ಹುಚ್ಚೆತ್ತು ತಮ್ಮ ಕೀರ್ತನೆಯ ಕೋಲಾಹಲದಿಂದ ಗಗನವನ್ನೇ ಚಿತ್ರ ಚಿತ್ರಗೊಳಿಸುತ್ತಿವೆ. ಇವರ ಸಭ್ಯ ಹಾರಾಟಕ್ಕೆ ನಾವು ಹೀಗೆ ಕಳಿಸಿದ ಕಾಡು ಹುಂಜದಂತೆ ಬರುತ್ತಿದೆ. ನೋಡುತ್ತೇನೆ ನೋಡುತ್ತೇನೆ. ಇನ್ನೊಂದು ವಿಶ್ವಾಸಕ ಇನ್ನೊಂದು ಹೆಣ. ಅಯ್ಯೋ, ಈ ದುರ್ಮರಣಗಳ ಪರಂಪರೆಗೆ ಎಂದು ಕೊನೆ?
ಇನ್ನೆಷ್ಟು ಕಾಲ ಈ ಹೆಗ್ಗಣಗಳು ರಕ್ತ ಕಕ್ಕುತ್ತ ನನ್ನ ಕಾಲನ್ನು ತೊಡಗಿಕೊಳ್ಳುವುದು ನಾನು ಸೇರಿಸಿಕೊಳ್ಳಬೇಕು. Thank you.
ನನ್ನನ್ನು ಒಂಟಿಯಾಗಿ ಸ್ವೀಕರಿಸಲಿಲ್ಲ. ಆದರೆ ನೀನು ಜೊತೆಗಿದ್ದರೆ ದೇವತೆಗಳು ನನ್ನ ಅವಿರ್ಭಾಗವಾಗಿ ಒಪ್ಪಿಕೊಂಡು ಇರಲಾರದು. ಭಾವಿಸಿದರೆ ಇಬ್ಬರು ಕುಡಿಯ ಸಾಧನೆಗೆ ಮೆಚ್ಚಿದ್ದೇವೆ, ತೃಪ್ತರಾಗಿದ್ದೇವೆ. ನಾನು ಯಾವ ದೇವರನ್ನು ಕರೆಯಲಿಲ್ಲ, ನನಗೆ ಸಾವು ಬೇಕು. ಸಾವು? ನೀವೆಲ್ಲ ಯಾಕೆ ಬಂದಿದ್ದೀರಿ ಇಲ್ಲಿ? ಒಲಿದು ಬಂದ ದೇವರನ್ನ ತಡೆದು ಪ್ರಶ್ನೆ ಕೇಳುವ ಮನುಷ್ಯ ನೀನೇ ಮೊದಲಿಗೆ ನಿಲ್ಲಬೇಕು. ಆದರೆ ನಾನು ಏನು ಮಾಡಿದೆ ಅಂತ ನನಗೆ ಈ ವರ ಅರವಸು. ದೇವತೆಗಳು ಯಾವುದನ್ನ ಯಾಕೆ ಮಾಡ್ತಾರೆ ಅನ್ನೋದನ್ನ ಮನುಷ್ಯ ತರ್ಕದ ಚೌಕಟ್ಟಿನಲ್ಲಿ ಹೇಗೆ ವಿವರಿಸೋದು? ಆದರೂ ನೀನು ಕೇಳಿದ್ದಿ ಅಂದಾಗ ನೀನು ರುದ್ರನಾಗಿ ಇಂದ್ರನನ್ನ ಆಹ್ವಾನಿಸಿದೆಯಲ್ಲ. ಯಾರಿಗೇನು ಪ್ರಯೋಜನ? ಸ್ವಲ್ಪ ಯೋಚಿಸು. ಇಲ್ಲ ದೇವೇಂದ್ರ, ಈವರೆಗೆ ನಾನು ಅಜ್ಞಾನಿ ಆಗಿದ್ದೆ, ಅಪ್ರಬುದ್ಧನಾಗಿದ್ದೆ. ನನ್ನ ಮೌಢ್ಯವೇ ಈ ದುರಂತಕ್ಕೆ ಕಾರಣವಾಯಿತು. ಈಗ ನಾನು ಅನುಭವದ ಕಾಯ್ದ ಕಾವಲಿಯಲ್ಲಿ ಈಸಿ ಬಂದಿದ್ದೇನೆ, ದೇವತೆಗಳ ಅನುಗ್ರಹ ಪಡೆದಿದ್ದೇನೆ. ಆಗಿ ಹೋದ ದುರಂತ ಇನ್ನೊಮ್ಮೆ ಅದೇ ರೀತಿ ಜರುಗದಂತೆ ನೋಡಿಕೊಳ್ಳುವ ಹೊಣೆ ನನ್ನದು. ಆತ್ಮವಿಶ್ವಾಸ ನನಗಿದೆ. ನನ್ನ ಜೊತೆಗೆ ನಿತ್ತಲೇ ಇದ್ದರೆ ಸಾಕು, ಅವಳಿಗೆ ಪುನರ್ಜೀವನ ದಯಪಾಲಿಸು. ವತ್ಸ, ನಾನು ನಿನ್ನ ತಂದೆ ಅಪ್ಪನಿಸಿದ ಸಂಹರಾಜ. ಉಡುಗೊರೆ ಮೋಕ್ಷ. ಇಂದ್ರದೇವ ಭರವಸು, ನಿಟ್ಟಿಲೆ ಮತ್ತೆ ಜೀವ ತಾಳಲಿಕ್ಕೆ ಕಾಲಚಕ್ರ ಹಿಂದಕ್ಕುರುಳಬೇಕು. ಬ್ರಹ್ಮರಾಕ್ಷಸ ಈ ಅಸ್ತಿತ್ವದಿಂದ ಬಿಡುಗಡೆ ಹೊಂದಬೇಕಾದರೆ ಅದು ಮುಂದಕ್ಕುರುಳಬೇಕು. ಈ ಎರಡೂ ಒಂದೇ ಹೊತ್ತಿಗೆ ಅಸಾಧ್ಯ. ನಾನೇನು ಮಾಡಲಿ ಬ್ರಹ್ಮರಾಕ್ಷಸ? ನಾನು ಅಸಹಾಯ. ಹೌದಲ್ಲಬೇಡ, ನಮ್ಮ ಕೈ ಬಿಡಬೇಡ. ಇನ್ನೊಂದು ಮಾತು ಅರವಸು, ಯಾರ ಆತ್ಮಕ್ಕೂ ಮೋಕ್ಷ ಕೊಡುವ ಶಕ್ತಿ ದೇವತೆಗಳಲ್ಲಿಲ್ಲ. ಆ ನ್ಯಾಯವೇ ಬೇರೆ. ಕೇಳಿದ್ದೀನಿ ಬ್ರಹ್ಮರಾಕ್ಷಸ, ನನ್ನನ್ನು ಕ್ಷಮಿಸು. ನನ್ನಲ್ಲಿ ಕ್ಷಮೆ ಇಲ್ಲ, ಇರೋದು ಯಾತ್ರೆ ಮಾತ್ರ. ಕರುಣೆ ತೋರಿಸು ಅರವಸು, ಕರುಣೆ. ಕರುಣೆ ನಿನ್ನಲ್ಲಿ ಮಾತ್ರ ಸಾಧ್ಯ. ಇಲ್ಲ, ನಿನ್ನ ಮಾತನನ್ನು ಕೇಳಿಕೊಳ್ಳೆ. ತಲುಪು ಇಲ್ಲಿಂದ. ನಿತ್ತಿಲೆ ಮತ್ತೆ ಬದುಕಿ ಬಂದಾಗ ಆಕೆಗೇನು ಹೇಳುತ್ತಿ? ಆಕೆಯಾಗಿದ್ದರೆ ನನ್ನ ಬೇಡಿಕೆಯನ್ನ ಒಪ್ಪಿಕೊಳ್ಳುತ್ತಿದ್ದಳು. ಕರುಣಾಮಣಿ ಆಕೆ. ಯೋಚಿಸು ಅರವಸು, ನೀನೀಗ ಅಪ್ರಬುದ್ಧನಲ್ಲ. ಅರವಸು, ಏನಂತ ನಿರ್ಧಾರ ಮಾಡಿದೆ ಮಗು? ದೇವೇಂದ್ರ, ಬ್ರಹ್ಮರಾಕ್ಷಸನಿಗೆ ಬಿಡುಗಡೆ ದೊರೆಯ. ಇದು ನಿನ್ನ ಕೊನೆಯ ಮಾತಷ್ಟೇ? ಹೌದು. ನಿತ್ತಿಲೆ ಇದನ್ನೇ ಬಯಸುತ್ತಿದ್ದಳು. ತಥಾಸ್ತು.